ನಿನ್ನ ಈಹಿತ ಅಂದರೆ ವ್ಯಾಪಾರಗಳನ್ನು ಲೀಲೆಗಳನ್ನು ಯಾರು ಶೃಣ್ವಂತಿ, ಕೆಲವರು ಕೇಳ್ತಾರೆ, ಕೆಲವರಿಗೆ ಗಾಯನ ಮಾಡ್ತಾರೆ, ಕೆಲವರು ಗೃಣಂತಿ. ಯಾಕೆಂದರೆ ಇದಿಲ್ಲ, ಗಾಯನ ಮಾಡೋರಿಗೆ ವಯಸ್ಸಿರಬೇಕು, ಕಂಠ ಮಾಧುರಿ ಇರಬೇಕು, ಸಂಗೀತ ಜ್ಞಾನ ಇದ್ದವರು ಗಾಯಂತಿ. ಕೆಲವರಿಗೆ ಅದು ಇಲ್ಲ, ಅವರು ಏನು ಶೃಣ್ವಂತಿ ಬೇಡ, ಕಂಠ ಮಾಧುರಿ ಇಲ್ಲ, ಸಂಗೀತ ಜ್ಞಾನ ಇಲ್ಲ. ಕೆಲವರು ಗೃಣಂತಿ, ಹೇಳಲಿಕ್ಕೇನಂತೆ, ಉಚ್ಚಾರಣೆ ಮಾಡಲಿಕ್ಕೇನೆ, ಅದನ್ನು ಮಾಡ್ತಾರೆ. ಕೊನೆಗೆ ಅದು ಯಾವುದೂ ಇಲ್ಲಂದರೆ ಸ್ಮರಂತಿ, ನಂದಂತಿ. ಅಯ್ಯೋ ದೇವರೇ, ಕೆಲವರಿಗೆ ಅದು ಮಾಡಲಿಕ್ಕಾಗೋದಿಲ್ಲರಿ, ಯಾರು ಮಾಡ್ತಾರೋ ಅವ್ರು ನೋಡಿ ನಂದಂತಿ. ಅವರಿಗಂತೂ ಪುರುಸತ್ತಿರಲ್ಲ, ಶ್ರವಣ ಮನ್ನಗಣ. ಕಡೆಗೆ ಯಾರು ಮಾಡ್ತಾರೋ ಅವ್ರು ನೋಡಿ ಸಂತೋಷ ಪಡ್ತಾರೆ, ಹೊಟ್ಟೆ ಉರಿಯೋದಿಲ್ಲ, ಸಂತೋಷ ಪಡ್ತಾರಲ್ಲ, ಅದೇ ಬೇಷ್ ಅಂತ ಹೇಳ್ತಾರೆ. ಅದನ್ನು ಅಷ್ಟಾದರೂ ಮಾಡ್ತಾರೆ ಯಾರು, ಅವರು ಬೇಗನೆ ನಿನ್ನ ಪಾದಾರವಿಂದನ್ನು ನೋಡ್ತಾರಪ್ಪ. ಅದು ಭವಪ್ರವಾಹ ಉಪರವಂ, ಸಂಸಾರದ ಪ್ರವಾಹ ಬರ್ತಾ ಇರ್ತದೆ, ದೊಡ್ಡ ಪ್ರವಾಹ. ಅದರ ಅಲೆಗಳು ಹುಟ್ಟುವುದು, ಗರ್ಭದಲ್ಲಿ ಬರುವುದು, ಹುಟ್ಟುವುದು, ಸಾಯುವುದು, ಹಿಗ್ಗುವುದು, ಕುಗ್ಗುವುದು, ಮುಪ್ಪು, ಎಲ್ಲ ವಿಕಾರಗಳು. ಇದು ಅಲೆ, ಇದು ಸಂಸಾರ ಸಮುದ್ರದ ದೊಡ್ಡ ಅಲೆಗಳು, ಒಂದ್ರ ಮೇಲೆ ಒಂದು ಬರ್ತಾ ಇರ್ತದೆ. ಇದು ಇದಕ್ಕೆ ತಡೆ ಬರಬೇಕಾದ್ರೆ, ಇದು ಪೂರ್ತಿ ಉಪಶಮನ ಆಗಬೇಕಾದ್ರೆ ದೇವರ ಪಾದವನ್ನು ಹಿಡಿದಾಗ ಮಾತ್ರ ಸಾಧ್ಯ. ಹೀಗೆ ಭವಪ್ರವಾಹ, ಈ ಒತ್ತಡವನ್ನು ಪರಿಹಾರ ಮಾಡ್ತಕ್ಕಂತಹ ನಿನ್ನ ಪಾದಾರವಿಂದ ನೋಡಿ ಅವರು ಉದ್ಧಾರ ಆಗ್ತಾರೆ. ಓಹೋ, ಒಂದು ಮಾತು ಹೇಳ್ತಾಳೆ ಕೃಷ್ಣ, ನೀನೀಗ ಹೊರಟು ಬಿಟ್ಟಿದ್ಯಾ, ಅತ್ಯದ್ಯ ನಷ್ಟಂ ಸಕೃತೇ ಹಿತಃ. ನಿನ್ನವರಂತ ಯಾರಿದ್ದಾರೆ ಅವರಿಗೋಸ್ಕರ ಯಾವಾಗಲೂ ಹಿತಃ, ಒಳ್ಳೆಯದನ್ನೇ ಮಾಡುವನು, ಹಿತಕಾರಿ ನೀನು, ನಿನ್ಗಿಂತ ಶ್ರೇಷ್ಠವಾದ ಹಿತ ಮಾಡುವವರು ಯಾರಿದ್ದಾರೆ? ಇವತ್ತು ನಮ್ಮನ್ನು ಅನುಜೀವಿನಃ, ನಿನ್ನನ್ನೇ ನಾವು ನಂಬಿ ಬದುಕುವವರು, ನಿನ್ನಲ್ಲಿ ಸುಹೃತ್, ನಾವು ಸಹಜವಾಗಿ ಪ್ರೀತಿ ಮಾಡ್ತಕ್ಕಂಥವರು, ನಿನ್ನನ್ನೇ ನಂಬಿದವರು, ಇವತ್ತು ನಮ್ಮನ್ನು ಬಿಟ್ಟು ನೀನು ಹೋಗ್ಯಾ. ಓಹೋ, ನಾವು ಯಾರಿಗತಿ ಇನ್ನು? ನಾವು ಈ ಮಹಾಭಾರತ ಯುದ್ಧದಲ್ಲಿ ನಿಜವಾಗಿ ಕೂಡ ದೊಡ್ಡ ಮಹಾಭಾರತ ಯುದ್ಧದಲ್ಲಿ ಈ ಭೂಮಿಗೋಸ್ಕರ ಕಚ್ಚಾಡಿಕೊಂಡು ಎಷ್ಟೆಷ್ಟೋ ರಾಜರನ್ನು ಬಲಿಪಶು ಕೊಟ್ಟಿದ್ದೇವೆ, ಅವರಿಗೆ ನಾವು ಮಾಡಿರತಕ್ಕಂಥ ದೊಡ್ಡ ದ್ರೋಹ. ಇಂಥ ಪಾಪವನ್ನು ದಾಟಬೇಕಾದ್ರೆ ನಿನ್ನ ಪಾದಾರವಿಂದ ಇಲ್ಲದೇನೆ ಸಾಧ್ಯವೇ ಇಲ್ಲ. ಈಗ ನೀನು ಹೊರಟೋದ್ರೆ ನಾವು ಮಾಡಿದ ಪಾಪವನ್ನು ಹೇಗೆ ಕಳ್ಕೊಳ್ಳಿ ಅಂತ ಕೇಳ್ತಾಳೆ. ಒಂದು ಹೇಳಿ ಒಂದು ಮಾತು ಹೇಳ್ತಾಳೆ, ಬಹಳ ಕಣ್ಣೀರು ಬರುವಂಥ ಮಾತು. ಕೃಷ್ಣ, ನಮಗೆ ನೀನು ಇವತ್ತು ನಮಗೆ ಒಂದು ಪೊಸಿಷನ್, ಹೆಸರು ಗೆಸರು ಏನಾದರೂ ಬಂದಿದ್ದರೆ, ನಾಮರೂಪ, ನಾವಾಗಲಿ ಪಾಂಡವರಾಗಲಿ ಯಾದವರಾಗಲಿ, ಇವತ್ತು ಒಂದು ಹೆಸರಿನಿಂದ ನಾವು ಬದುಕುತ್ತೇವೆ ಅಥವಾ ನಾವು ಒಂದು ಒಂದು ಒಳ್ಳೆ ಸ್ಥಾನ ಗೀನ ಬಂದಿದ್ದರೆ ಅದು ನಿನ್ನಿಂದ. ನೀನು ಹೊರಟೋದ್ರೆ ನಿಜವಾಗಿಯೂ ಕೂಡ ನಿನ್ನ ದರ್ಶನ ಆದರೆ ಸಾಕು. ಹೇಗೆ ಅಂದರೆ, ಇಂದ್ರಿಯಗಳಿಗೆ ಪ್ರಾಣದೇವರು ಬಂದರೆ ತಾನೇ, ಅವರಿದ್ರೆ ತಾನೇ ಇಂದ್ರಿಯ ಚಟುವಟಿಕೆ, ಪ್ರಾಣದೇವರು ಹೊರಟೋದ್ರೆ ಹೋಯಿತು. ಹಾಗೆ ನೀವು ಇಂದ್ರಿಯ ಅಭಿಮಾನ ದೇವತೆಗಳ ಪ್ರಾಣದೇವರಿದ್ದಂತೆ ನೀನಿದ್ದಿ, ನಿನ್ನ ದರ್ಶನ ಆಗ್ತಾ ಇದ್ರೆ ನಾವು ಎಲ್ಲ ಚಟುವಟಿಕೆ ಎಲ್ಲವುದನ್ನು ಮಾಡಬಹುದಪ್ಪ. ಓಹೋ ಕೃಷ್ಣ, ನಿನ್ನ ಪಾದಾರ ಧಜವಜ್ರಾಂಕುಟ ಚಿನ್ನದಿಂದ ಈ ಎಲ್ಲ ಸ್ಥಳದಲ್ಲಿ ಓಡಾಡಿ ಬಿಟ್ಟಿದ್ಯಾ, ಹಾಗಾಗಿ ಅದು ನೇಯಂ ಶೋಭಿಷ್ಯತೆ ಯಥೇ ತತ್ರ ಇದ ಯಥೇ ಇದ ನಿನ್ ಗದಾಧರ. ಇನ್ನು ಮುಂದೆ ನೀನು ಹೊರಟೋದ ನಂತರ ಈ ಧ್ವಜವಜ್ರಾಂಕುಟ ಚಿನ್ನಿತವಾದ ಈ ಸ್ಥಳವನ್ನು ನಾವು ನೋಡುವ ಹಾಗಿಲ್ಲ. ಈಗ ಎಷ್ಟು ಚೆನ್ನಾಗಿ ಶೋಭಿಸ್ತದೆ, ಇನ್ನು ಮುಂದೆ ನಿನ್ನ ಧ್ವಜವಜ್ರ ಚಿಹ್ನೆ ಇಲ್ಲಿ ಕಾಣಲಿಲ್ಲ ಅಂದರೆ ಇದು ಶೋಭಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಹೋ ಕೃಷ್ಣ, ನಿನ್ನನ್ನು ಪುಷ್ಕರಾಕ್ಷ ಅಂತ ಕರೀತಾರಲ್ವಾ, ಪುಷ್ಕರಾಕ್ಷ ಅಂದ್ರೆ ಏನು ಅರ್ಥ? ಪುಷ್ಕರಾಕ್ಷ, ಪುಷ್ಕರ ಅಂದರೆ ಕಮಲವನ್ನು ಪುಷ್ಕರ ಅಂತ ಕರೀತಾರೆ, ಕಮಲಾಕ್ಷ ಅಂತ ಅರ್ಥ, ಒಂದರ್ಥ. ಆದರೆ ಎಷ್ಟು ಕಮಲಾಕ್ಷ ಆದರೂ ಕೆಲವರು ಕಮಲಾಕ್ಷವೇ ಬಹಳ ಅಪಾಯಕಾರಿಯಾಗಿರುತ್ತೆ ಅಲ್ರಿ. ಕಮಲದಂತೆ ಕಣ್ಣು ಬಿದ್ದರೆ ಏನಾಗತ್ತೋ ಗೊತ್ತಿಲ್ಲ, ಕಣ್ಣೇನೋ ಸುಂದರ ಆಗಿರುತ್ತೆ ಅವರು, ಅಂಥ ಕಣ್ಣಲ್ಲಿ ದೋಷ ಇರುತ್ತೆ, ದೃಷ್ಟಿದೋಷ. ಆದರೆ ಕೃಷ್ಣ, ಇದು ನಾನು ಒಂದು ಅರ್ಥ ಇಲ್ಲಿ ಅನುಸಂಧಾನ ಮಾಡಿ ಹೇಳ್ತಾ ಇದ್ದೇನೆ, ಪುಷ್ಕರಾಕ್ಷ ಅಂತ ಕೃಷ್ಣನಿಗೆ ಹೆಸರು. ಯಾಕೆ, ಅವನು ಒಂದು ವೇಳೆ ಎಲ್ಲಿ ತನ್ನ ಪ್ರೇತಿ ಪ್ರೀತಿ ದಯಾದೃಷ್ಟಿ ಬೀರ್ತಾನೋ ಅಲ್ಲಿ ಎಲ್ಲ ಅಭಿವೃದ್ಧಿ ಆಗಿಬಿಡುತ್ತೆ. ಪುಷ್ಕರ, ಪುಷ ಪುಷ್ಟವು, ಪುಷ್ಟಿಯನ್ನು ಸಮೃದ್ಧಿಯನ್ನು ಉಂಟು.
ಮಾಡ್ತಕ್ಕಂಥ ದೃಷ್ಟಿ ನಿನ್ನದ್ದು, ಅದಕ್ಕೆ ನಿನಗೆ ಪುಷ್ಕರಾಕ್ಷ ಅಂತ ಹೆಸರು. ಹಾಗೆ ಹೇಳ್ತಾಳೆ, ಇವತ್ತು ನೋಡಿ ಈ ದೇಶ ಒಳ್ಳೆ ಹಚ್ಚು ಹಸಿರು ಸಮೃದ್ಧಿಯಾಗಿದೆ, ಸಸ್ಯ ಶ್ಯಾಮಲವಾಗಿದೆ, ಇಲ್ಲಿ ಒಳ್ಳೆ ಚೆನ್ನಾಗಿ ಔಷಧಿಗಳು, ಲತೆಗಳು, ಮರಗಳು, ಮತ್ತೆ ಸಮುದ್ರ, ನದಿ, ಇದೆಲ್ಲವೂ ಕೂಡ ನಿನ್ನ ದೃಷ್ಟಿಗೆ ಬಿದ್ದಾಗ ಏಧಂತೆ ತವ ವಿಚ್ಛಿತ, ನಿನ್ನ ದೃಷ್ಟಿಯಿಂದಾಗಿ ಒಳ್ಳೆ ಸಮೃದ್ಧವಾಗಿದೆ, ಇವತ್ತು ನೀವು ಹೋಗಿಬಿಟ್ರೆ ಏನು ಗತಿ, ಇಷ್ಟೆಲ್ಲ ಹೇಳಿದ್ದು. ಓಹೋ, ಇಲ್ಲಿ ಏನು ಕಾಣುತ್ತೆ ಗೊತ್ತುಂಟ, ಹಾಗಾಗಿ ನಮ್ಮ ದೇಶ ಸಸ್ಯ ಸಮೃದ್ಧಿ ಆಗಬೇಕು, ಅದಕ್ಕೋಸ್ಕರ ನಮಗೆ ಒಂದು ಪೊಸಿಷನ್ ಸಿಗಬೇಕು, ಒಳ್ಳೆ ಹೆಸರು ಒಳ್ಳೆ ರೀತಿ ಇರಬೇಕಾದ್ರೆ ನೀನು ಇರಬೇಕು, ನಮಗೆ ಒಳ್ಳೆ ನಮ್ಮ ಭೂಮಿ ಸಮೃದ್ಧವಾಗಿ ಇರಬೇಕಾದ್ರೆ ನೀನು ಇರಬೇಕಂದ್ರೆ ಒಂದು ರೀತಿಯಾಗಿ ಇಲ್ಲಿ ಒಂದು ಸ್ವಾರ್ಥ ದೃಷ್ಟಿ ನನಗಿದೆ ಅಂತ ಅರ್ಥ ಆಯಿತು. ಕೃಷ್ಣ ನೀವಿರ್ಬೇಕು ಯಾಕೆ ಗೊತ್ತುಂಟ, ನಮ್ಮ ಮನೆ ಎಲ್ಲ ಒಳ್ಳೆ ಸಮೃದ್ಧ ಆಗಿರಬೇಕು, ಅದಕ್ಕೋಸ್ಕರ ಇರಬೇಕು ಅಂತ. ಇದು ಒಂದು ರೀತಿಯಾಗಿ ಭೌತಿಕ ಸಮೃದ್ಧಿಗೋಸ್ಕರ ಕೃಷ್ಣನ ಅನುಗ್ರಹವನ್ನು ಕೇಳ್ಕೊಂಡ ಹಾಗಾಗತ್ತೆ. ಅದು ಭಾಗವತರು ಕೇಳ್ತಕ್ಕಂತಹದ್ದಲ್ಲ, ಅದಕ್ಕೆ ಇನ್ನೊಂದು ಮುಖ ಅವನು ಹೇಳ್ತಾಳೆ ಕೊನೆಗೆ. ಅಲ್ಲಿ ಅವಳ ಮುಖ ಏನಂತ ಅರ್ಥ ಆಗತ್ತೆ, ಅವಳ ಧೈರ್ಯ ಏನು, ಮನಸ್ಥೈರ್ಯ ಏನಂತ ಅರ್ಥ ಆಗತ್ತೆ. ಅದಕ್ಕೆ ಹೇಳ್ತಾರೆ ವೇದವ್ಯಾಸರು ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ ಅಂದರೆ ಕುಂತಿಯ ಧೈರ್ಯ. ಕುಂತಿಯ ಧೈರ್ಯ ಅಂದರೆ ಕುಂತಿಯ ಮನಸ್ಥೈರ್ಯ, ಆ ಧಾರ್ಢ್ಯ ಅದು ಅಂತ. ಅದು ಇಲ್ಲಿ ಅವಳದ್ದು ಗೊತ್ತಾಗತ್ತೆ. ಇಷ್ಟು ಹೇಳಿದ ನಂತರ ಒಂದು ಹೇಳಿಬಿಟ್ಲು, ಏನು ಹೇಳ್ತಾಳೆ ಅಂದರೆ ಯಾವ ತಾಯಿಯಂದಿರು ಅಥವಾ ಯಾವ ಹೆಣ್ಣುಮಕ್ಕಳು ಈ ರೀತಿಯಾಗಿ ಬೇಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅಲ್ಲಿ ಅವಳ ಒಂದು ಮನಸ್ಥೈರ್ಯಕ್ಕೆ ಮೆಚ್ಚಬೇಕು. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಂ ನಿಮಂ ಚಿಂದಿ ಧ್ರುವಂ ವೃಷ್ಣಿಷು ಪಾಂಡುಷು. ಇವತ್ತು ನಮಗೆ ಸ್ವಲ್ಪ ಸಮಯ ಆಯಿತು ಅಂದರೆ ಎಲ್ಲ ಎದ್ಕೊಂಡು ಹೋಗ್ತೇವೆ ಅಲ್ವಾ, ಹೌದಲ್ವೋ? ಎಲ್ಲ ಕಡೆಯಲ್ಲಿ ಇದ್ದದ್ದೇ ತಾನೇ, ಯಾಕೆ ಮನೆಯಲ್ಲಿ ಬರ್ತಾರೆ, ಮಕ್ಕಳು ಬರ್ತಾರೆ, ನಮಗೆ ಸ್ನೇಹ ಪಾಶ. ಹಾಗಾಗಿ ನಾವು ಭಾಗವತವನ್ನು ಬಿಟ್ಟೇ ಹೋಗ್ತೇವೆ. ಕೆಲವು ಸಂದರ್ಭದಲ್ಲಿ ಏನಾಗಿತ್ತಂದರೆ ಈ ಮುಕ್ತ ಇತ್ತಂತ, ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ ಅದನ್ನು. ಆ ಮುಕ್ತ ಸೀರಿಯಲ್ ಇರುವಾಗ ಏನಾಯಿತು, ಇಲ್ಲೆಲ್ಲ ಮುಕ್ತವೇ, ಪ್ರವಚನವನ್ನು ಅದ್ಯದಲ್ಲೇ ಮುಕ್ತ ಮಾಡಿ ಹೋಗ್ತಾ ಇದ್ದರು ಎಲ್ಲ, ಹೇಳು ವೃದ್ಧರು ಎಲ್ಲ ಓಡ್ತಾ ಇದ್ರು. ನಾ ಯಾಕೆ ಓಡ್ತಾ ಇದ್ದೆ ಒಂದು ಸಂದರ್ಭ ದಂಗಾಗಿ ಕೇಳಿಬಿಟ್ಟೆ, ಅದು ಅಲ್ಲಿ ಇದೆ ಅಂತ ಸೀರಿಯಲ್ ಅಲ್ವಾ. ಹೇಗಿದೆ ನೋಡ್ರಿ ಆ ಮುಕ್ತವನ್ನು, ಮುಕ್ತಿ ಈ ಮುಕ್ತಿ ಕೊಡ್ತಕ್ಕಂಥ ಭಾಗವತ ಬಿಟ್ಟು ನಾವು ಅದನ್ನು ಬಿಟ್ಟೆ ಓಡ್ತೇವೋ ಅಲ್ಲ, ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಬಿಟ್ಟೇ ಬಿಡೋದು. ಎಷ್ಟು ಕಡೆ ಅಂದರೆ ಸ್ವಾರಸ್ಯ ಅಂದರೆ 8 ಗಂಟೆಗೆ ಹೋಗೋದನ್ನು ಇಟ್ಕೊಂಡಿರ್ತಾರೆ ಕೆಲವರು, ಮತ್ತವ್ರು ಕುತ್ಕೊಳ್ಳೋದಿಲ್ಲ, ಎಲ್ಲ ಅನುಭವ ಆದದ್ದು ನಮಗೆ. ಏನಾಗತ್ತೆ ಅಂದರೆ 8 ಗಂಟೆಗಿಂತ ಒಂದು 10 ನಿಮಿಷ ಮೊದಲು ಮುಗಿಸ್ತಾರೆ ಅಂತ ಇಟ್ಕೊಳ್ಳು. ಆವಾಗ ಅದೇ ಊಟ ಊಟಾಯಿತು, ಮತ್ತು 10 ನಿಮಿಷ ಇಟ್ಕೊಳ್ಳು ಅಂತಿಲ್ಲ. ಏನಿದ್ರು ಕೂಡ ಅಷ್ಟೇ, ನಾವು ಭಾಗವತ ನಮ್ಮ ಮೋಕ್ಷ ಧರ್ಮ ಎಲ್ಲ ನಮ್ಮ ಮನೆ ಮಕ್ಕಳು ಎಲ್ಲ ಸರಿಯಾಗಿ ಸುಧಾರಿಸಿ ಆದ ನಂತರ ಮೋಕ್ಷ ಧರ್ಮ. ಅದಕ್ಕೇನಾದರೂ ತೊಂದರೆ ಬಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ ತಯಾರಿ, ಹೀಗಿರ್ತೇವೆ ನಾವು, ನಮ್ಮದು ಪರಿಸ್ಥಿತಿ ಹೀಗಿದೆ. ಹಾಗಾಗಿ ಅವಳು ಹೇಳ್ತಾಳೆ, ನಮಗೆ ಸಡತ್ತಲ್ವೇ, ಒಂಚೂರು ರೇಟ್ ಆದರೆ ಮಕ್ಕಳು ಏನು ಅಂದ್ಕೊಳ್ತಾರೆ ಏನೋ ಅಂದ್ಕೊಳ್ತಾರೆ ಏನೋ ಅಂದ್ಕೊಂಡು ನಾವು ಇಲ್ಲಿ ಏನು ಮಾಡ್ತೇವೆ ಅಂದ್ರೆ ಓಡ್ತೇವೆ. ಇದು ನಿನ್ನ ಹತ್ರ ಮನಸ್ಸಿಡ್ಲಿಕ್ಕೆ ತುಂಬ ತೊಂದರೆಯಾಗಿದೆ ಕೃಷ್ಣ, ಈ ತವರು ಮನೆಯ ಸೆಳೆತ, ಈ ಮಕ್ಕಳ ಸೆಳೆತ, ಇದನ್ನು ಮೊದಲು ಕತ್ತರಿಸು. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶಮೆ. ನನ್ನವರಂತ ಯಾರಿದ್ದಾರೆ, ಯಾರವರು? ತವರು ಮನೆಯವರು ಯಾದವರು, ನನ್ನ ಮಕ್ಕಳು ಅಂದರೆ ಪಾಂಡವರು. ಇವರಲ್ಲಿ ನನಗೆ ದೃಢವಾಗಿ ಬೇರೂರಿದೆ ಸ್ನೇಹ ಪಾಶ. ಅದು ನಿನ್ನತ್ರ ಹೋಗ್ಲಿಕ್ಕೆ ಬಿಡೋಲ್ಲ, ಯಾಕೆಂದರೆ ಅದು ಆ ಮನಸ್ಸು ಆ ಬಂಧು ಬಳಗದವರಲ್ಲಿ ಕಟ್ಟಿ ಹಾಕಿದ್ರಿಂದಾಗಿ ನಿನ್ನ ಪಾದದಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ನನಗೆ. ಅವಿಚ್ಛಿನ್ನವಾಗಿ ನಿನ್ನಲ್ಲಿ ಸ್ನೇಹ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ಕಟ್ಟಿ ಹಾಕಿದೆ ಸ್ನೇಹ ಪಾಶದಿಂದ ಬಂಧು ಬಳಗದವರಲ್ಲಿ. ಅದಕ್ಕೋಸ್ಕರ ದೇವರೇ ಕೃಷ್ಣ, ಈ ನನ್ನ ಮಕ್ಕಳು ನನ್ನ ತವರ ಮನೆಯವರು ಎಂಬ ಈ ದೃಷ್ಟಿಯಿಂದ, ಈ ರಕ್ತ ಸಂಬಂಧ ದೃಷ್ಟಿಯಿಂದ ಏನನ್ನು ನಾನು ಸ್ನೇಹ ಮಾಡ್ತಾ ಇದ್ದೇನೆ, ಇದನ್ನು ಬೇಗ ಕತ್ತರಿಸು. ಮಕ್ಕಳಲ್ಲಿ ಸ್ನೇಹ ಕತ್ತರಿಸುವಂತ ಯಾವ ತಾಯಿ ಆದರೂ ಕೇಳುವ ಧೈರ್ಯ ಉಂಟ? ಯಾವ ತಾಯಿ ಆದರೂ ಕೇಳ್ತಾರ, ಯಾವ ಹೆಂಗಸರಾದರೂ ಕೇಳ್ತಾರ? ಅದೇ ಕುಂತಿಯ ಧೈರ್ಯ. ಯಾಕೆಂದರೆ ಮಕ್ಕಳು ಮರಿ ಸೊಸೆ ಎಲ್ಲ ಸರಿ ಓಕೆ, ಆದರೆ ಯಾವುದೇ ಗುರುಗಳಾಗಲಿ, ಯಾವುದೇ ತಂದೆ ಆಗಲಿ, ಯಾವುದೇ ತಯಾರಾಗಿ, ಎಸ್ ಸಮುಪೇತ ಮೃತ್ಯುಂ ನಮೋಚಯೇ ಸ ಪಿತಾ ನಸ ಸ್ಯಾತ್ ಗುರುರ್ ನಸ ಸ್ಯಾತ್ ಜನನೀ ನಸ ಸ್ಯಾತ್. ಹೇಳ್ತೇವೆ
ಋಷಭರಾಮಕ ಪರಮಾತ್ಮ ಹೇಳಿದ ಮಾತು ತನ್ನ ಮಕ್ಕಳಿಗೆ, ತಾಯಿ ತಾಯಿಯಲ್ಲ, ತಂದೆ ತಂದೆಯಲ್ಲ, ಬಂಧು ಬಂಧು ಅಲ್ಲ, ಬಳಗ ಬಳಗ ಅಲ್ಲ, ಅಣ್ಣ ಅಣ್ಣ ಅಲ್ಲ, ಗುರುಗಳು ಗುರುಗಳಲ್ಲ. ಯಾಕೆ ಅಂದರೆ ನಮ್ಮ ಸಮಸ್ಯೆ ಪ್ರಾಮಾಣಿಕವಾಗಿ ಏನಂದರೆ ಸಮುಪೇತ ಮೃತ್ಯುಂ, ಸಂಸಾರ ಎಂಬ ಮೃತ್ಯು ಬಂದಿದೆ. ಅದಕ್ಕೆ ಪೂರಕವಾಗಿ ತಂದೆ ತಾಯಿಗಳಾಗಲಿ ಯಾರಾದರೂ ಗುರುಗಳಾಗಲಿ ವರ್ತಿಸಿಲ್ಲ ಅಂದರೆ ಅವರು ಗುರುಗಳು, ಅವರು ತಂದೆ ತಾಯಿಗಳು, ಅವ್ರನ್ನ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಾಗಿ ಅದಕ್ಕೆ ಅವಳು ಕೇಳ್ತಾಳೆ, ನನಗೆ ನಿಜವಾಗಿ ಕೂಡ ನನ್ನ ತವರು ಮನೆಯವರು ರಕ್ತ ಸಂಬಂಧ ಇದೆ ಅಂತ ಪ್ರೀತಿ ಮಾಡಲಿಕ್ಕೆ ಮಾಡುವಂತಹ ಒಂದು ಅದನ್ನು ಬಿಡು. ಆದರೆ ವಿಷ್ಣು ಭಕ್ತರು ಎಂಬ ದೃಷ್ಟಿಯಿಂದ ಮಾಡಿದ್ರೆ ತೊಂದರೆ ಇಲ್ಲ, ಯಾಕೆಂದರೆ ಮಕ್ಕಳಲ್ಲಿ ಪ್ರೀತಿ ಮಾಡಬೇಕು. ಆದರೆ ರಕ್ತ ಸಂಬಂಧ ಇಷ್ಟೇ ಇದೆ ಅಂತ ಮಾಡಬಾರ್ದು. ಅವರು ವಿಷ್ಣು ಭಕ್ತರು ಅಂತ ಆ ದೃಷ್ಟಿಯಿಂದ ಸ್ನೇಹ ಪಾಶ ಮಾಡಿದರೆ ತೊಂದರೆ ಇಲ್ಲ, ಅದು ತೊಂದರೆ ಆಗೋಲ್ಲ. ಅದು ಬಿಟ್ಟು ಕೇವಲ ರಕ್ತ ಸಂಬಂಧ, ಮಗ ಏನು ಬೇಕಾದ್ರೂ ಮಾಡ್ಕೊಳ್ಳಿಯಪ್ಪ, ಎಷ್ಟಾದರೂ ನನ್ನ ಮಗ ಅಲ್ವಾ, ಅವನೇನು ಮಾಡಿದರು, ಅವನ ಅಂತರ ವಿವಾಹ ಮಾಡ್ಕೊಳ್ಳಿ, ಅವನು ಬಿ ಸಂಧ್ಯಾ ಅಂದರೆ ಬಿಡಲಿ, ಏಕಾಸಿ ತಿನ್ನಲಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಮಕ್ಕಳಂದ್ರೆ ಮಕ್ಕಳು ಮುಗೀತು. ಈಗೆಲ್ಲ ಇದು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಅದರ ನಾವು ತುಂಬ ಎಡವಿ ಬಿದ್ದಿದ್ದೇವೆ. ಅದು ಹೇಳ್ತಾರೆ, ಅಂತಹದ್ದೊಂದು ಸಲಹೆ ನನಗೆ ಬೇಡವೇ ಬೇಡ, ಬೇಗ ಕತ್ತರಿಸಿ ಉದ್ಧಾರ ಮಾಡು ನನ್ನನ್ನು. ತ್ವಯಿ ಮೇ ಅನನ್ಯ ವಿಷಯ ಮತಿರ್ ಮಧುಪತೆ ಅಸಕೃತ ರತಿಂ ಉದ್ವಹದ ಅರ್ಧ ಗಂಗೇವ ಓಘಂ ಉದನ್ವತಿ. ಅಂದರೆ ಚೆನ್ನಾಗಿ ಹೇಳ್ತಾಳೆ, ನನಗೆ ನಿನಗೆ ನಿನ್ನಲ್ಲಿ ಮನಸ್ಸು ಹರಿಯಬೇಕು, ತೈಲಧಾರೆಯಂತೆ ಹರಿಯಲ್ಲಿ ಮನಕೊಡೋ, ತೈಲಧಾರೆಯಂತೆ ಅವಿಚ್ಛಿನ್ನವಾಗಿ ನನ್ನ ಮನಸ್ಸಿನ ಭಕ್ತಿ ಪ್ರವಾಹ ನಿನ್ನ ಪಾದಾರವಿಂದಲೇ ಅಂದರೆ ಭಗವಂತನ ಪಾದಾರವಿಂದಲೇ ಹರಿಯುವಂತೆ ಮಹಾರುದ್ರದೇವರೇ ಅನುಗ್ರಹ ಮಾಡ್ರಿ ಅಂತ ದಾಸರು ಕೇಳಿದ್ದುಂಟಲ್ವೇ. ಇವಳು ಅದಕ್ಕಿಂತ ಜೋರಾಗಿ ಹೇಳ್ತಾಳಿದ್ದಾಳೆ, ಭಗವಂತ ನಿಜವಾಗಿಯೂ ಗಂಗಾ ಪ್ರವಾಹ ಅವಿಚ್ಛಿನ್ನವಾಗಿ ಸಮುದ್ರದಲ್ಲಿ ಅವಿಚ್ಛಿನ್ನವಾಗಿ ಹರಿಯುವ ರೀತಿಯಲ್ಲಿ ಗುಣಸಮುದ್ರನಾದ ನಿನ್ನಲ್ಲಿ ನನ್ನ ಮನಸ್ಸಿನ ಭಕ್ತಿ ಗಂಗಾ ಪ್ರವಾಹ ಅವಿಚ್ಛಿನ್ನವಾಗಿ ಹರಿದು ಅನುಗ್ರಹ ಮಾಡು, ಅದಕ್ಕೀಗ ತೊಡಕಾಗಿದೆ ಅಂತ ಅವಳು ಪ್ರಾರ್ಥನೆ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಅದಕ್ಕೆ ತೊಡಕಿದು ಈ ಸ್ನೇಹ, ಹೊರಗಿನ ಸ್ನೇಹ ಇದ್ದರೆ ಅದಕ್ಕೆ ತೊಡಕಾಗಿಬಿಡುತ್ತೆ. ಯಾಕೆಂದರೆ ಡಿಪಾಸಿಟ್ ಎಲ್ಲಿ ಮಾಡಬೇಕು? ಅದನ್ನು ಡಿಪಾಸಿಟ್ ಇಟ್ಟ ಪ್ರೇಮ ಅಂದರೆ ಅದು ಒಳ್ಳೆ ಅಮೂಲ್ಯವಾದದ್ದು, ಅದನ್ನು ಡಿಪಾಸಿಟ್ ಎಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ. ಡಿಪಾಸಿಟಿಗೆ ಅಂತ ಅಂದರೆ ಸಿಕ್ಕಾಪಟ್ಟೆ ಇದೆ ಸ್ನೇಹ ಮನಸ್ಸಿನಲ್ಲಿ, ಅದರಲ್ಲೂ ಹೆಂಡತಿಯಲ್ಲಿ ಒಂದಿಷ್ಟು ಪರ್ಸೆಂಟು ಎಲ್ಲ ದುಡ್ಡಿನಲ್ಲಿ ಅದರಲ್ಲೆಲ್ಲ ಇಟ್ಟಿರ್ತಾರೆ. ದೇವರಲ್ಲಿ ಏನೂ ಇಲ್ಲ, ಅದಕ್ಕೆ ಇದಕ್ಕೆ ಬಡ್ಡಿ ಬರಲ್ಲ, ಇಟ್ಟದ್ದೇ ಬರಲ್ಲ, ಅಸಲೇ ಇಲ್ಲ. ಅಂದರೆ ನಾವು ಎಷ್ಟು ಪ್ರೀತಿ ಮಾಡಿರ್ತೇವೆ ಅವರು ಪ್ರತಿಯಾಗಿ ಪ್ರೀತಿ ಮಾಡುವುದೇ ಇಲ್ಲ, ಆದರೂ ರಕ್ತ ಸಂಬಂಧ ಇದು ಮಾಡ್ತಾನೆ, ಏನು ತೊಂದರೆ ಇಲ್ಲ, ಲಾಸ್ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅಸಲೇ ಸಿಗುವುದಿಲ್ಲ, ಇನ್ನು ಬಡ್ಡಿ ಎಲ್ಲಿಂದ ಬರಬೇಕ್ರಿ? ಆದರೆ ನಮ್ಮ ಭಗವಂತನಲ್ಲಿ ಈ ಪ್ರೀತಿ ಇಟ್ಬಿಟ್ರೆ ಅದಕ್ಕೆ ಬಡ್ಡಿ ಮಾತ್ರ ಬರೋದಲ್ಲ, ಇನ್ನು ಶಾಖ ಬಡ್ಡಿ ಚಕ್ರ ಬಡ್ಡಿ ಬರ್ತಾ ಇರ್ತದೆ. ಅದನ್ನು ಯಾಕೆ ಮಾಡೋದಿಲ್ಲ? ಪ್ರೀತಿ ಧಾರಾಳವಾಗಿದೆ, ನಿಮಗೇನು ದಾಡಿ, ಇಡ್ಲಿಕ್ಕೇನು ದಾಡಿ, ಎಲ್ಲೆಲ್ಲೋ ಇಟ್ಬಿಟ್ಟು ಠೇವಣಿ ಕಳ್ಕೊಂಡ್ಬಿಟ್ಟಿದ್ರೆ ಅದನ್ನು ಮಾಡ್ತಿರಲ್ಲ, ಅಸಲೇ ಹೊರಟೋಗಿಬಿಡತ್ತಲ್ಲ, ಏನು ಬೇಗ ಎಷ್ಟು ನೋಡಿ ಆಲೋಚನೆ ಮಾಡಿರಿ, ಆಶ್ಚರ್ಯ ಆಗುತ್ತೆ ನಮಗೆ, ತುಂಬ ಆಶ್ಚರ್ಯ ಆಗುತ್ತೆ. ಅದು ಈಗಿನ ವಾತಾವರಣದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ, ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಲ್ಲ ಇದಂತ ಅರ್ಥ ಅಲ್ಲ, ಆದರೆ ಇವತ್ತು ತಂದೆ ತಾಯಿಗಳು ಇಬ್ಬರೂ ದುಡಿತಾರೆ, ಧರ್ಮ ಕರ್ಮ ತಂದೆ ತಾಯಿಗಳು ದುಡಿದು ಅಷ್ಟೇ. ಯಾಕೆಂದರೆ ಮಕ್ಕಳಿಗೆ ಒಳ್ಳೆ ಸ್ಕೂಲಿನಲ್ಲಿ ಶಿಕ್ಷಣ ಆಗಬೇಕು, ಧರ್ಮದ ಬಗ್ಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ನೋ ಏನಿಲ್ಲ ಆಲೋಚನೆ ಮಾಡ್ತಾರೆ, ಯಾವ ಸ್ಕೂಲಲ್ಲಿ ಹೆಚ್ಚು ಫೀಸ್ ತಗೊಳ್ತಾರೆ ಅಂತ ಆಲೋಚನೆ ಮಾಡ್ತಾರೆ, ಆ ಹೆಚ್ಚು ಫೀಸ್ ಯಾವ ಸ್ಕೂಲ್ ತಗೊಳ್ತದೋ ಅದು ಒಳ್ಳೆ ಸ್ಕೂಲ್ ಅಂತ ಮತ್ತೆ ಮೊದಲು ಭ್ರಮೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒದ್ದಾಟ ಏನು ಹೆಂಡತಿ ಕಂಕಟ ಏಬ್ರ ಒಟ್ಟಿ ಸರಿ ಒದ್ದಾಡಿ ಆ ಮಗುವನ್ನು ಸೇರಿಸಿ ಚಿಕ್ಕ ಏನು ಧರ್ಮದ ಬಗ್ಗೆ ಇದ್ರ ಬಗ್ಗೆ ಏನು ಸಂಸ್ಕಾರ ಇರೋದಿಲ್ಲ, ಅವನು ಬೆಳೀತಾನೆ ಓದ್ತಾನೆ ಎಲ್ಲ ಆಗತ್ತೆ, ನೌಕರಿ ಸಿಗತ್ತೆ, ಏನು ಮಾಡ್ತಾನೆ ಮದುವೆ ಮಾಡ್ತಾನೆ, ಅವನಿಗೆ ಮನೆ ಮಾಡಿಕೊಡ್ತಾನೆ, ಎಲ್ಲ ಮಾಡ್ತಾನೆ. ಕೊನೆಗೆ ಇವನು ಅಲ್ಲಿ ಹೋಗಿ ಎಲ್ಲೆಲ್ಲೋ ನೌಕರಿ ಮಾಡಿ ಆರಾಮಾಗಿ ಹೆಂಡತಿ ಮಟ್ಟಿಗೆ ಬಿಡ್ತಾನೆ. ಇವನು ಇವನನ್ನು ಎಲ್ಲಿ ಏನು ಮಾಡಬೇಕು ಈ ವೃದ್ಧ, ಈ ಮಕ್ಕಳು ಇಬ್ಬರನ್ನ ವೃದ್ಧಾಶ್ರಮವೇ ಜೊತೆ ಇವರು ನೋಡ್ಕೊಳ್ರಿ, ದುಡ್ಡು ಕೊಟ್ಬಿಡ್ತೇವೆ ನೋಡಿ ಅಂತ. ಇದು ಬೇಕಾ ಇವನಿಗೆ? ಅದು ಆಶ್ಚರ್ಯ, ಎಂಥ ತ್ಯಾಗ ಮಾಡ್ತಾನೆ ಮಕ್ಕಳಿಗೋಸ್ಕರ. ಸ್ವಲ್ಪವೂ ಪ್ರತಿ ಗೊತ್ತಿಲ್ಲ, ಕಾಮಿಸ್ತಿಲ್ಲ ಅವನಿಗೆ, ಎಲ್ಲ ಲೋಕವನ್ನು ನೋಡ್ತಾನೋ ಇಲ್ಲೋ, ಲೋಕನೆಲ್ಲ ನೋಡ್ತಾನೆ, ಗೊತ್ತಿದೆ ಅವನಿಗೆ ಇವ್ರ ಕೈ ಕೊಡೋದೇ ಇಷ್ಟೆಲ್ಲ ಮಾಡಿ ಏನು ಉಪಯೋಗ ಬಂತ? ಏನ್ರಿ ನಮ್ಮ ಮಕ್ಕಳಿಗೆ ನಾವು ಮಾಡಿದೆ ಏನಂತ ನೀವು ತಿಳ್ಕೊಂಡ್ರೆ ಏನು ಉದ್ಧಾರ ಏನಾಯ್ತು?
ನಿಮ್ಮ ಮಕ್ಕಳಿಗೆ ಮಾಡಿದೆ ಏನೋ, ನೀವು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ, ಮಕ್ಕಳನ್ನು ಒಂದು ದಿವಸ ಆದರೂ ಭಾಗವತ ಕೇಳಿಸಿದ್ದೀರಾ ಇಲ್ಲ ಅಲ್ಲ, ನಾನೇ ನಾನು ನನ್ನನ್ನು ಸೇರಿಸ್ಕೊಂಡು ಹೇಳ್ತೇನೆ, ನಮ್ಮ ಮಕ್ಕಳೆಲ್ಲ ಶಿಷ್ಯರಿರ್ತಾರೆ ಹೇಳೋದು ಅಷ್ಟು ಸುಲಭದಲ್ಲಿ ಇಲ್ಲ. ನಾವು ಮನಸ್ಸು ಮಾಡ್ತಾ ಇಲ್ಲ, ಇದಕ್ಕೆ ಇಷ್ಟು ತ್ಯಾಗ ಮಾಡ್ತೇವೆ, ಒಂದು ಒಂದೇ ಒಂದು ಪ್ರಯೋಜನ ಬಿಡಿ ಕಾಸಿನ ಪ್ರಯೋಜನದ ಇಷ್ಟು ಒದ್ದಾಡ್ತಾರೆ ಹೆಂಡತಿ ಮಕ್ಕಳು ತಾಯಿ ತಂದೆ, ಏನು ಪಡೀತಾರೆ ಮಕ್ಕಳಿಂದ? ಇಷ್ಟಾದರೂ ಕಾಮನ್ ಸೆನ್ಸ್ ಅರ್ಥ ಆಗೋ, ಇಷ್ಟಾದರೂ ಬುದ್ಧಿ ಬರೋಲ್ಲ ಅಂದ್ರೆ ಅದೇ ಆಶ್ಚರ್ಯ ಅಂತ ಹೇಳೋದು. ಯಾವ ಪುರುಷಾರ್ಥ ಬಂತು, ಇಷ್ಟು ಮಾಡಿ ಏನು ಪುರುಷಾರ್ಥ ಬಂತು? ನೀವು ಮಕ್ಕಳ ಬಗ್ಗೆ ಇಷ್ಟು ಏನೂ ಪ್ರಯೋಜನ ಇಲ್ಲದೆ ಮಾಡೋದಾದರೆ ದೇವ್ರ ಬಗ್ಗೆ ಸ್ವಲ್ಪ ಯಾಕೆ ಮಾಡೋಲ್ಲ ನೀವು? ಇದು ದುರಂತ, ಇದು ತಂದೆ ತಾಯಿಯಂದಿರ ದುರಂತ ಇದು. ಹಣೆ ಬರ ಅದೇ ಹೇಳ್ತಾಳೆ, ಅದನ್ನು ಮೊದಲು ನನಗೆ ಬಿಡುಗಡೆ ಮಾಡುವಂತ ಹೇಳ್ತಾಳೆ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷ ಅವನಿಧೃಗ್ರಾಜನ್ಯ ವಂಶದಹನ ಅಮರವನ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ಥಿ ಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ. ಕೊನೆಗೆ ಕೃಷ್ಣನು ಮಾಡಿದ ಈ ಉಪಕಾರಕ್ಕೆ ಅವಳು ಹೇಳ್ತಾಳೆ, ಮೊದಲೇ ಹೇಳಿದ್ಲು, ವಿಶಾನ್ ಮಹಾಗ್ನಿ ಪುರುಷಾದ ದಂಶನಾತ್ ಅಥ ಸಭಾಯ ವರವಾಸ ಕೃಚ್ಛ್ರತ ಮೃದೇ ಮೃದೇ ಅನೇಕ ಮಹಾರಥಸ್ತ್ರತಃ ದ್ರೋಣ್ಯತ್ರ ಚಷ್ಟ ಅಸ್ಮ ಹರೇ ಅಭಿರಕ್ಷಿತಾ. ನೋಡಿ, ಕಾಲಕೂಟ ವಿಷ ಭೀಮಸೇನೇ ಹಾಕಿದ, ಕೊನೆಗೆ ಅರಗಿನ ಮನೆಯಲ್ಲಿ ವಿಷ ಹಾಕಿದರು, ಎರಡು ಬಾರಿ ಪಾರಾಗಿದ್ದೇವೆ. ಹಾಗೆ ಮಹಾಗ್ನಿ ಅರಗಿನ ಮನೆಯಲ್ಲಿ ಬೆಂಕಿ, ಅದರಿಂದ ಪಾರಾಗಿದ್ದೇವೆ. ವನದಲ್ಲಿ ಕಿರ್ಮಿರಾದಿ ರಾಕ್ಷ ಹಿಡಿಂಬ ಮೊದಲಾದ ರಾಕ್ಷಸರು, ಅವರಿಂದ ಪಾರಾಗಿದ್ದೇವೆ. ತುಂಬಿನ ಸಭೆಯಲ್ಲಿ ದ್ಯೂತದಲ್ಲಿ ಅನ್ಯಾಯ ಮಾಡಿ ನನ್ನ ಸೊಸೆಯ ವಸ್ತ್ರಾಪಹಾರ ಮಾಡುವ ಸಂದರ್ಭ ಮಾನ ಕಾಯ್ದಿ ನೀನು, ಆ ದುಷ್ಟ ಸಭೆಯಿಂದ ನನ್ನನ್ನು ರಕ್ಷಣೆ ಕೊಟ್ಟಿ. ಹಾಗೆ ವನವಾಸ ಕೃತ್ಸತಃ ಆ ವನವಾಸದಲ್ಲಿ ಬಂದಿರತಕ್ಕಂಥ ಕಷ್ಟಗಳು ಅಲ್ಲಿ ಅದರೆಲ್ಲದಿಂದ ನಾವು ಪಾರಾಗಿದ್ದೇವಪ್ಪ. ಈಗ ಈ ಮಹಾಭಾರತ ಯುದ್ಧದಲ್ಲಿ ಎಷ್ಟೆಷ್ಟು ಮಂದಿ ಅಸ್ತ್ರ ಬಿಟ್ಟಿದ್ದಾರೆ, ನನ್ನ ಮಗನನ್ನು ರಕ್ಷಣೆ ಮಾಡಿದ್ದಿ ಕರ್ಣಾದಿ ಬ್ರಹ್ಮಾಸ್ತ್ರದಿಂದ, ನನ್ನ ಮಗನನ್ನು ರಕ್ಷಣೆ ಮಾಡಿದ್ದೀಯ ನೀನು, ಈಗ ತಾರೇ ದ್ರೌಣ್ಯಶ್ಚತ ಶಾಶ್ವತ್ಥಾಮಾಚಾರ ಬಿಟ್ಟಿರ್ತಾ ಕೂಸು, ನಮ್ಮ ವಂಶದ ಕುಡಿ ಬೀಜ, ಒಂದು ಕುಡಿ ವಂಶದ ಕುಡಿಯಲ್ಲಿ ಬೆಳೀತಾ ಇತ್ತು, ಅಲ್ಲಿಯೂ ಅಟ್ಯಾಕ್ ಮಾಡಿ ಅಸ್ತ್ರ ಅಟ್ಯಾಕ್ ಮಾಡಿದ ಅಶ್ವತ್ಥಾಮಾಚಾರ ಬಿಟ್ಟ ಬ್ರಹ್ಮಾಸ್ತ್ರದಿಂದಲೂ ಕೂಡ ಬ್ರಹ್ಮ ಶಿರೋಸ್ತ್ರದಿಂದ ರಕ್ಷಣೆ ಮಾಡಿದ್ದಿ ತಾಯಿ ಪರಮಾತ್ಮ. ಹೀಗೆ ಪದೇ 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 ತುಂಬ ಆಪತ್ತು ಕೊಟ್ಟಿ, ಆಪತ್ತು ಬಂದಾಗಲ್ಲ ನಿನ್ನ ಸ್ಮರಣೆ ಮಾಡಿದಾಗೆ ಓಡಿ ಬಂದು ನಮಗೆ ದರ್ಶನ ಕೊಟ್ಟು, ಮಂಗಲ ದರ್ಶನದಿಂದ ಅಮಂಗಲವಾದ ಈ ಸಂಸಾರ ದರ್ಶನವೇ ದೂರ ಆಗುವಂತೆ ಮಾಡಿದೆ. ಹಾಗಾಗಿ ನಾವು ಕೇಳೋದು ಸಂಪತ್ತು ಕೊಡು ಅಂತ ಕೇಳುವುದಿಲ್ಲ, ಸಂಪತ್ತು ಕೊಟ್ಟರೆ ನೀನು ದೂರ ಆಗ್ತಿ, ನೀನು ಮರೀತೇವೆ, ಹಾಗಾಗಿ ನಿನ್ನ ದರ್ಶನ ಆಗೋದಿಲ್ಲ, ಮತ್ತು ಅಮಂಗಲವಾದಂತಹ ಈ ಸಂಸಾರ ದರ್ಶನ ಮಾಡ್ತಾ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಉಪಕಾರ ಮಾಡು, ನಮಗೆ ಸಂಪತ್ತು ಬೇಡ, ವಿಪತ್ತು ಕೊಟ್ಟು ತಾಯಿ. ಭಗವಂತ ವಿಪದಸ್ಸಂತು ಶಶ್ವತ್ ತತ್ರ ತತ್ರ ಜಗತ್ಪತೇ ಭವತೋ ದರ್ಶನಂ ಯತ್ಸಾತ್ ಅಪುನರ್ಭವ ದರ್ಶನಂ. ಹೇಳ್ತಾಳೆ, ವಿಪತ್ತು ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಬಂದಿರಲಿ, ಬಂದದ್ದೆಲ್ಲ ಬರಲಿ, ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳಿದಾಗೆ ಮನಸ್ಥೈರ್ಯ ಕೊಡು, ಅದನ್ನು ಎದುರಿಸುವ ಶಕ್ತಿ ಕೊಡು. ನಾನು ಆಪತ್ತಿನಿಂದ ನಾನು ಪಾರ ಆಪತ್ತು ಬೇಡ ಅಂತ ಕೇಳುವುದಿಲ್ಲ, ಆಪತ್ತು ಬೇಕು. ಆದರೆ ಒಂದು ಹೇಳ್ತಾಳೆ, ಆ ಆಪತ್ತಿನಿಂದ ಅದು ವಿಪದ ಸಂತು ನಶ್ಯಶು, ಅನೇಕ ಅರ್ಥ ಉಂಟು ಅದಕ್ಕೆ. ಏನು ಅರ್ಥ ಅಂದರೆ, ವಿಪದ ಅಂದರೆ ಕಷ್ಟ. ಇವತ್ತು ಏನಾಗ್ತದೆ ಅಂದರೆ, ಒಬ್ಬ ಇರ್ತಾರೆ ತುಂಬ ಏಕಾದಶಿ ಉಪವಾಸ, ಭಜನೆ ಗಿಜನೆ ಪ್ರವಚನ ಗಿವಚನ ದಾನ ಧರ್ಮ ಅಂತೆಲ್ಲ ಮಾಡ್ತಾ ಕೂತ್ಕೊಡ್ತಾನೆ. ಆದರೆ ಏನಾಯಿತು, ಒಂದ್ಸರ್ತಿ ತುಂಬ ಆಘಾತ ದೇವ್ರು ಕೊಟ್ಬಿಡ್ತಾನೆ, ಆಪತ್ತು ಕೊಡ್ತಾನೆ ಅವನ ಕರ್ಮಾನುಸಾರವಾಗಿ, ಅದು ಅವನು ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ಕೊಟ್ಟ ಅಂತ ಅರ್ಥ ಮಾಡ್ಕೊಳ್ಳಲ್ಲ, ಆಪತ್ತು ಬಂದುಬಿಡತ್ತೆ. ಏನ್ರಿ ನಾನು ಇಷ್ಟೆಲ್ಲ ದೇವರನ್ನ ನಂಬಿ ಹೀಗೆಲ್ಲ ಆಯಿತು, ಏನು ದೇವರೇ ಬೇಡ ನನಗೆ ಅಂತ ಏನು ಮಾಡ್ತಾನೆ, ದೇವ್ರ ಬಗ್ಗೆ ಕೋಪ ಬಂದುಬಿಡತ್ತೆ, ದೇವರ ಬಗ್ಗೆ ವೈರಾಗ್ಯ ಬಂದುಬಿಡತ್ತೆ. ಇಂಥ ಆಪತ್ತು ಕೊಟ್ಟಾಗ ಅದು ದೇವರನ್ನೇ ದೂರ ಮಾಡುವ ಆಪತ್ತು, ದೇವ್ರ ಮೇಲೆ ಕೋಪ ಬರುವ ಆಪತ್ತು ನಮಗೆ ಕೊಡಬೇಡ ನೀನು. ವಿಪದ ಸಂತು ನಶ್ಯಶ್ವತ್ ಅಂದರೆ ಬಹಳ ಅರ್ಥ ಉಂಟು ಅದಕ್ಕೆ. ವಿಪತ್ತು ಅಂದರೆ ವಿಪತ್ತೊಂದು ಒಂದು ಅರ್ಥ, ಆ ವಿಪತ್ತು ಏನಾಗಿರಬೇಕು, ಆಪತ್ತು ಅಂದರೆ ವಿ ಪದ, ವಿ ಅಂದರೆ ನೀನು, ನಿನ್ನ ಪದವನ್ನು ಕೊಡ್ತಕ್ಕಂಥದ್ದಾಗಬೇಕು. ಆಪತ್ತು ಬಂದಾಗ ವಿ ಪದಕ್ಕೆ, ವಿ ಅಂದರೆ ವಿಷ್ಣು, ಅವನ ಪದ, ನಿನ್ನ ಪದ ಸಿಗುವ ರೀತಿಯಲ್ಲಿ ಆಪತ್ತು ಕೊಡು ಅಂದರೆ
ಆಪತ್ತು ಕೊಟ್ಟಾಗ ನಿನ್ನ ಸ್ಮರಣೆ ಮಾಡಬೇಕು ನಾವು, ಆಗ ನಿನ್ನ ಮಂಗಲಮಯದ ಮುಖದರ್ಶನ ಮಾಡಬೇಕು. ಆವಾಗ ಅಪುನರ್ಭವನ್ನು ದರ್ಶಯಿತು, ಅದು ಅಪುನರ್ಭವ ಅಂದರೆ ಮೋಕ್ಷವನ್ನೇ ತೋರಿಸಿಬಿಡತ್ತೆ, ಹಾಗೆ ಕೊಡು ಅಂತ ಇಲ್ಲಿ ಬೇಡ್ತಾ ಇದ್ದಾಳೆ. ಓಹೋ ಅಂತಿಷ್ಟು ಹೇಳಿ ಕೊನೆಗೆ ಅದು ಕೊನೆಗೆ ಸ್ತೋತ್ರ ಏನಂದರೆ ಶ್ರೀಕೃಷ್ಣ. ಇದು ತುಂಬ ನಾನು ಹೋದ್ಸತಿಯು ಈ ಅಭಿಪ್ರಾಯ ಹೇಳಿರಬೇಕು, 3 ವರ್ಷದ ಹಿಂದೆ. ಈಗ ಪುನಃ ಅದು ಎಲ್ಲ ಮರೆತೋಗಿರುತ್ತಲ್ಲ, ಮರೆತೋಗಿರುತ್ತೋ ಇಲ್ಲೋ, ನೆನಪಿದ್ರೆ ತೊಂದರೆ ಇಲ್ಲ, ನೆನಪಿಲ್ದಿದ್ದವರಿಗೆ ನೆನಪು ಮಾಡಿದಾಗಾಯಿತು. ಯಾರಿಗೆ ನಮಗೆ ನೆನಪಿದೆ ಮತ್ತ್ಯಾಕೆ ಹೇಳ್ತೀರಿ ಸ್ವಾಮಿಗಳು ಅಂತ ಹೇಳಿದ್ರೆ ಪುಣ್ಯ ಬರುತ್ತಲ್ಲ ಅದಕ್ಕೋಸ್ಕರ. ಶ್ರೀಕೃಷ್ಣ ಅದು ಆಗ ಹೇಳಿದೆ ನಾ ಪ್ರಾರಂಭದಲ್ಲಿ. ಶ್ರೀ ಅಂದರೆ ಲಕ್ಷ್ಮಿಗೂ ಶ್ರೀ ಅಂತ ಹೆಸರಂತೆ. ಭಗವಂತನ ಸೌಂದರ್ಯ ಸಂಪತ್ತೇನಿದೆ ಅದಕ್ಕೂ ಶ್ರೀ ಅಂತ ಹೆಸರಂತೆ, ತೃತೀಯ ಸ್ಕಂದದಲ್ಲಿ ಬರುತ್ತೆ. ಹಾಗಾಗಿ ಭಗವಂತನ ಸೌಂದರ್ಯ ಸಂಪತ್ತಿನಿಂದ ಸೌಂದರ್ಯವನ್ನೂ ಭಗವಂತನ ಸೌಂದರ್ಯವನ್ನೂ ಶ್ರೀ ಅಂತ ಕರೀತಾರೆ. ಶ್ರೀಯಾ ಕರ್ಷತೀತಿ ಶ್ರೀಕೃಷ್ಣ, ತನ್ನ ಸೌಂದರ್ಯ ಸಂಪತ್ತಿನಿಂದ ಎಲ್ಲರನ್ನೂ ಕೂಡ ಸುರನರಾದಿಗಳ ಮನಸ್ಸನ್ನು ಸೂರೆಗೊಂಡವನಾದ್ದರಿಂದಾಗಿ ಶ್ರೀಕೃಷ್ಣ ಅಂತ ಹೆಸರು. ಇನ್ನೂ ಒಂದು ಅರ್ಥ ಉಂಟು, ಯಾಕಿದು ಒಳ್ಳೆಯದು. ಇನ್ನೊಂದು ಅನಿಷ್ಟ ಪರಿಹಾರ, ಸಂಸ್ಕೃತದಲ್ಲಿ ಶ್ರೀ ಎಂಬುದಕ್ಕೆ ವಿಶ್ರಾಂತ ಅರ್ಥ ಇದೆ. ಕೃಷ್ಣ ಶ್ರೀ ಅಂದರೆ ವಿಷ, ವಿಷವನ್ನು ಕರ್ಷಣ ಮಾಡಿದ, ಪರಿಹಾರ ಮಾಡಿದ. ನಿಮಗೆ ಗೊತ್ತುಂಟು ಕಾಳಿಯನಾಗನ ವಿಷ, ಕಾಳಿಯನಾಗನ ವಿಷ ಜಲವನ್ನು ಪಾನ ಮಾಡಿದಾಗ ಗೋವುಗಳು ಗೋಪಾಲಕರು ಸತ್ತಬೇಕು. ಒಂದು ಸತ್ತಿ ತನ್ನ ಅಮೃತ ದೃಷ್ಟಿಯನ್ನು ಕೃಷ್ಣ ಬೀಳಿದಂತೆ, ಆ ಕೃಪಾಮೃತ ದೃಷ್ಟಿಯನ್ನು ಬೀರಿದಾಗ ಅವರೆಲ್ಲರಿಗೂ ಅದು ವಿಷ ಪರಿಹಾರ ಆಯಿತು, ಎಲ್ಲರೂ ಎದ್ಬಿಟ್ಟು. ಹಾಗಾಗಿ ಅವರಲ್ಲಿ ಉದರದಲ್ಲಿ ಸೇರಿಕೊಂಡ ವಿಷವನ್ನು ತನ್ನ ಆ ಕೃಪಾ ಅಮೃತ ದೃಷ್ಟಿಯನ್ನು ಬೀರಿ ಕೃಷ್ಣ ವಿಷವನ್ನು ಕರ್ಷಣೆ ಮಾಡಿದ. ಅದಕ್ಕೆ ಅಲ್ವೇ ಅವನಿಗೆ ಶ್ರೀಕೃಷ್ಣ ರುದ್ರದೇವರನ್ನು ಶ್ರೀಕಂಠ ಅಂತ ಕರೀತಾರೆ. ಕಾಲಕೂಟ ವಿಷವನ್ನು ಒಂದು ತುಟುಕು ಕುಡಿದಾಗ ಇಲ್ಲಿ ವಿಷ ಸೇರ್ಕೊಳ್ತು, ಅದಕ್ಕೆ ಶ್ರೀಕೃಷ್ಣ ಅಂತ ಹೆಸರು. ಯಾರಿಗೆ? ರುದ್ರಗೆ. ಅಂದರೆ ಅವರು ದುಡ್ಡು ಕಟ್ಕೊಳ್ಳಿಲ್ಲ ಕಂಠದಲ್ಲಿ, ಶ್ರೀಕಂಠ ಅಂತ ಹೆಸರು ರುದ್ರದೇವರಿಗೆ. ಕಂಠದಲ್ಲಿ ದುಡ್ಡಲ್ಲ, ಕಂಠದಲ್ಲಿ ವಿಷ ಇದೆ, ಅದು ಕಪ್ಪಾಗಿದೆ, ಅದಕ್ಕೆ ನೀಲಕಂಠ. ಶೀತಕಂಠ ಶ್ರೀಕಂಠ ಅಂದರೆ ಅದರ್ಥ. ಹಾಗೆ ಅಷ್ಟೇ ಅಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ. ಮತ್ತು ಆ ಕಾಳಿಯನಾಗನ ವಿಷ ಅಲ್ಲಿ ಯಮುನಾ ಜಲದಲ್ಲಿತ್ತು, ಮತ್ತು ಇವನು ಹೀಗೆ ಬಿಟ್ಟು ಹೋದರೆ ಮತ್ತೆ ಯಾರಾದರೂ ಕುಡಿದ್ರೆ ಮತ್ತೆ ಗೊತ್ತೋಗ್ತಾರೆ. ಕಾಳಿಯನಾಗನ ಉಚ್ಚಾಟೆ ಮಾಡಿದ್ರು ಕೂಡ ಅವನು ಬಿಟ್ಟು ವಿಷ ಹಾಗೆ ಇತ್ತಲ್ಲ, ಒಂದು ಸತಿ ಅಲ್ಲಿ ಒಬ್ಬರದ್ದು ದೃಷ್ಟಿ ಬೀರಿದಂತೆ ಎಲ್ಲ ವಿಷ ಪರಿಹಾರ ಆಯ್ತಂತೆ, ಎಲ್ಲ ವಿಷ ಪರಿಹಾರ ಆಯಿತು. ಹಾಗೆ ನಮ್ಮ ಅಜ್ಞಾತ ಇದರ ಕರಗಿನ ಮನೆಯಲ್ಲಿ ವಿಷ ಭೋಜನ ಆ ದುರ್ಯೋಧನ ಮಂತ್ರಿ ಮೂಲಕ ಹಾಕಿಸಿದಾಗ ಭೀಮಸೇನ ಮೊದಲು ಊಟ ಮಾಡಿ ನಮಗೆಲ್ಲರಿಗೂ ಸೂಚನೆ ಕೊಡ್ತಾ, ನೀವು ಯಾರು ಊಟ ಮಾಡಿಬಿಡಿ ಅಂತ. ಹಾಗಾಗಿ ಆ ವಿಷ ಹೊಟ್ಟೆಗೆ ಹೋಳಿಗೆ ಹೋಗಬೇಕಾದ ವಿಷವನ್ನು ಪರಿಹಾರ ಮಾಡಿದವನು ನೀನು, ಅದಕ್ಕೆ ಶ್ರೀಕೃಷ್ಣ. ಏನ್ರೀ ಅಷ್ಟೇ ಅಲ್ಲ, ಶ್ರೀಕೃಷ್ಣ ಅಂದರೆ ಇನ್ನೊಂದು ಅರ್ಥ, ವಿಷ ಅಂದರೆ ಎಲ್ಲದಕ್ಕಿಂತ ವಿಷ ದೊಡ್ಡ ವಿಷ. ಯಾವುದು ಹೇಳಿ, ಯಾವುದು ಹೇಳಿ, ಹೇಳಬೇಕಾ? ಸಂಸಾರ ಸರ್ಪದ ವಿಷ. ಸಂಸಾರ ಸರ್ಪದಷ್ಟಂಗೋ ವಿಷ್ಣುರಾತಂ ಅಮೂಮುಚತ್. ನಮಗೆ ಎರಡು ಸರ್ಪಗಳು ಒದ್ದಾಡ್ದು ಸಾಯ್ತಾ ಇದ್ದೇವೆ ನಾವು, ಕಚ್ಚುತ್ತಾಯಿ. ಅವನಿಗೆ ಎಚ್ಚರಿಕೆ ಇತ್ತು, ತಕ್ಷಕ ಸರ್ಪ ಕಚ್ಚುತ್ತಾನೆಂಬ ಎಚ್ಚರಿಕೆಯಿಂದ ಅವನು ಭಾಗವತ ಕೇಳಿದ. ಆದರೆ ನಾವು ನಮಗಿನ್ನೂ ಎಮ್ಮೆ ಬುದ್ಧಿಯೇ, ಸಂಸಾರ ಸರ್ಪವೂ ಕಚ್ಚುತ್ತಾ ಇದೆ, ಅಜ್ಞಾನ ಸರ್ಪವೂ ಕಚ್ಚುತ್ತಾ ಇದೆ, ವಿಷ ಏರ್ತಾ ಇದೆ, ಶ್ರೀಮಂತರಾಗಿದ್ದೇವೆ, ಶ್ರೀ ಅಂದರೆ ಈ ವಿಷ. ಇಷ್ಟಾದರೂ ಕೂಡ ಮತ್ತೆ ಬಂದು ಹೇಳಬೇಕು ಪುರಾಣಿಕರು, ಶುಕಾಚಾರ್ಯರು ಸೂತ ಪುರಾಣಿಕರು, ಅಯ್ಯೋ ಸರ್ಪ ಕಚ್ಚುತ್ತಾ ಇದೆ ರೀ, ವಿಷ ಏರ್ತಾ ಇದೆ ರೀ, ಭಾಗವತ ಔಷಧವನ್ನು ಕುಡೀರಿ ಅಂತ ಹೇಳಬೇಕಾಗಿದೆ. ಈ ಪರಿಸ್ಥಿತಿ ಬಂದಿದೆ, ಕಚ್ಚಿದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಗೊತ್ತಾಗದ ರೀತಿಯಲ್ಲಿ ವಿಷ ಏರ್ತಾ ಇದೆ. ಹೀಗೆ ನಾವು ಸಂಸಾರ ಸರ್ಪದ ವಿಷ ಮತ್ತು ಅಜ್ಞಾನ ಸರ್ಪದ ವಿಷ ಇದು ಬಾಧೆಯಿಂದ ಒದ್ದಾಡ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಶ್ರೀಮಂತರಾಗಿದ್ದೇವೆ. ಈ ಶ್ರೀಯನ್ನು ಯಾರು ಭಾಗವತ ಅಮೃತವನ್ನು ಕೇಳ್ತಾರೋ ಅವರಿಗೆ ಆ ಪರೀಕ್ಷಿತ ರಾಜನ ಸಂಸಾರ ಸರ್ಪ ವಿಷದ ಬಾಧೆಯನ್ನು ಪರಿಹಾರ ಮಾಡಿದಂತೆ, ನಾವು ಭಾಗವತ ಅಮೃತವನ್ನು ಕೇಳಿದ ಭಗವಂತ ಈ ಸಂಸಾರ ಸರ್ಪದ ವಿಷ ಮತ್ತು ಅಜ್ಞಾನ ಸರ್ಪದ ವಿಷವನ್ನು ಕರ್ಷಣೆ ಮಾಡ್ತಾನೆ, ಪರಿಹಾರ ಮಾಡ್ತಾನೆ. ಅದಕ್ಕೆ ಅವನಿಗೆ ಏನಂತ ಹೆಸರು? ಶ್ರೀಕೃಷ್ಣ ಅಂತ ಹೆಸರು.
ಮತ್ತೆ ಇನ್ನೊಂದು ಅರ್ಥ, ಈ ಕಪ್ಪು ಯಾರು ಹೆಚ್ಚು ಲೈಕ್ ಮಾಡಲ್ಲ ಅಲ್ವಾ? ಕಪ್ಪು ಲೈಕ್ ಮಾಡ್ತಾರ ಯಾರಾದರೂ? ಕಪ್ಪು ಲೈಕ್ ಮಾಡಲ್ಲ. ಕೃಷ್ಣನ ಕಪ್ಪು ಬಣ್ಣ ಯಾರು ಲೈಕ್ ಮಾಡ್ತಾರೆ? ಯಾರು ಬೆಪ್ಪು ತಕ್ಕಡಿಗಳು ಹಾಗೆ. ನಮಗೆ ಬಣ್ಣದ ಬಗ್ಗೆ ಕಲ್ಪನೆ ಇಲ್ಲ. ದ್ರೌಪದಿ ಒಳ್ಳೆ ಕಪ್ಪು ಬಣ್ಣದವಳು, ಅವಳಿಗೆ ಕೃಷ್ಣ ಅಂತ ಹೆಸರು. ಎಲ್ಲರಿಗಿಂತ ಉತ್ಕೃಷ್ಟ ಸ್ತ್ರೀ ಆಗಿದ್ಲಂತೆ ಸೌಂದರ್ಯದಲ್ಲಿ. ಹೇಳ್ತಾರೆ ಬಣ್ಣ ಯಾವುದು, ಅವಳಿಗೆ ಕೃಷ್ಣ ಅಂತ ಹೆಸರು ಕಪ್ಪು ಬಣ್ಣ. ಆದರೆ ಹಾಗೆಯೇ ಭಗವಂತನೂ ಕೂಡ ಕಪ್ಪು ಬಣ್ಣ. ಕಪ್ಪು ಬಣ್ಣ ಬಹಳ ಆಕರ್ಷಕವಂತ. ಕಾರಣ ಏನಂದರೆ, ಉಡುಪಿ ಕೃಷ್ಣನನ್ನು ಕಪ್ಪು ಬಣ್ಣದ ಕೃಷ್ಣನನ್ನು ನೆನೆದು ಆಚಾರ್ಯರು ಪ್ರತಿಷ್ಠೆ ಮಾಡಿದರು. ಈ ದಾಸರೆಲ್ಲ ಏನೋ ನಮಗೆ ಅರ್ಥ ಆಗೋಲ್ಲ. ಈ ದಾಸರು ಎಲ್ಲರೂ ಕೂಡ ನೀಲಾಂಬುದ ಶ್ಯಾಮ ಶ್ಯಾಮ ಸುಂದರ, ಅದು ಏನ್ರೀ ವರ್ಣನೆ ಮಾಡಿದರು. ನೀವೆಲ್ಲ ಪ್ರಶ್ನೆ ಮಾಡಿದ್ದೀರಾ ಒಂದು ದಿವಸ ಆದರೂ, ಏನ್ರಿ ಕಪ್ಪು ಲೈಕ್ ಮಾಡಲ್ಲ ದಾಸರು, ಯಾಕೆ ಹುಚ್ಚಿಟ್ಕೊಂಡಿದ ದಾಸರಿಗೆ ಆ ಶ್ಯಾಮ ಕಪ್ಪು ಬಣ್ಣವನ್ನೇ? ನೀಲಮೇಘ ಶ್ಯಾಮ ಘನಶ್ಯಾಮ ಅಬ್ಬಬ್ಬಬ್ಬ ಶ್ಯಾಮ ಸುಂದರ, ಶ್ಯಾಮ ಸುಂದರ ಆಗೋದು ಹೇಗ್ರಿ ಲೋಕದಲ್ಲಿ? ಶ್ಯಾಮ ಕಪ್ಪಾದ ಸುಂದರ ಆಗಿರುವುದಿಲ್ಲ ನಮ್ಗೆ. ಆ ರೀತಿಯಾಗಿ ನಮಗೆ ಸೌಂದರ್ಯದ ಪ್ರಜ್ಞೆ ಇಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲಪ್ಪ, ಆಚಾರ್ಯ ಹೇಳ್ತಾರೆ ಭಗವಂತನ ಒಂದೊಂದು ಬಣ್ಣವೂ ಕೂಡ ಅಪ್ರಾಕೃತವಾದದ್ದು. ಅವನ ಕಪ್ಪು ಬಣ್ಣ ತೊಟ್ಟ ಬಂದ ಅಂದರೆ ಕೃಷ್ಣಾದಿರ್ದೋಷ ನಾಶಕ. ಕಲಿಯುಗದಲ್ಲಿ ಕಪ್ಪು ಅಂದರೆ ದಾಪರಯುಗದ ಅಂತ್ಯದಲ್ಲಿ ಬಂದ. ಯಾಕೆ? ಕಲಿಯುಗದ ಮಂದಿಯ ಭಕ್ತರ ದೋಷವನ್ನು ಹರಣ ಮಾಡಲಿಕ್ಕೋಸ್ಕರವೇ ಆ ಕಪ್ಪು ಬಣ್ಣದ ಕೃಷ್ಣ. ಅದಕ್ಕೆ ಕಪ್ಪು ಬಣ್ಣ ಅಂತ ಯಾಕೆ ಹೇಳಿದ ದಾಸರು? ನಿನ್ನ ಬಣ್ಣವನ್ನು ನೆನೆದ್ರೆ ನಮ್ಮ ಎಲ್ಲ ದೋಷ ಪರಿಹಾರ ಆಗತ್ತೆ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುತ್ತೇನು ದೋಷ ರಾಶಿ ರಾಶ ಮಾಡು ಶ್ರೀಶ ಕೇಶವ. ಯಾಕೆ ಕೇಶವ ಅಂದರೆ ಅದು ಕೇಶವಾದಿ ರೂಪ ಹೌದು, ಗುಂಗುರು ಕುದುರಿನ ಕೃಷ್ಣ ಕೇಶಿ ಎಂಬ ದೈತ್ಯನನ್ನು ಕುದುರೆ ರೂಪದಲ್ಲಿ ಬಂದವನು ಕೊಂದವನು. ಈಶ ನಿನ್ನ ಚರಣೆ ಭಜನೆ, ನಿನ್ನ ಕಪ್ಪು ಬಣ್ಣದ ಕೃಷ್ಣ ನಿನ್ನ ಚರಣೆ ಭಜನೆ ಮಾಡಿದರೆ ಆಸೆಯಿಂದ ಮಾಡ್ತೇನೆ, ನನ್ನ ದೋಷ ಎಲ್ಲ ಪರಿಹಾರ ಮಾಡುವಂತ ಮಾಡ್ತೇನೆ. ಆಯ್ತಾ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಎಲ್ಲ ದೋಷ ರಾಶಿ ನಾಶ ಮಾಡ್ತಾನೆ. ಹಾಗಾಗಿ ಆಚಾರ್ಯರು ಹೇಳಿದರೆ ಕಲಿಯುಗದಲ್ಲಿ ಯಾಕೆ ಮಧ್ವಾಚಾರ್ಯರು ಉಡುಪಿ ನೀಲಮೇಘ ಶ್ಯಾಮನಾದ ಕೃಷ್ಣನ ಪ್ರತಿಷ್ಠೆ ಮಾಡಿದರಂದರೆ ಭಕ್ತರೆಲ್ಲರೂ ಕೂಡ ಆ ಕಪ್ಪು ಬಣ್ಣದ ಕೃಷ್ಣನ ನೆನೆದು ಸಿದ್ಧಿ ವಿಘ್ನ ಮುಖ ದೋಷ ಭೇಷಂ, ನಮ್ಮ ಮೋಕ್ಷಾದಿ ಸಿದ್ಧಿಗೆ ಪ್ರತಿಬಂಧಕವಾದ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ, ಆ ದೋಷಕ್ಕೆ ಒಂದು ಔಷಧ ಅಂದರೆ ಕೃಷ್ಣ ಅಂತ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠೆ ಮಾಡಿದರಂತೆ. ಹಾಗಾಗಿ ಶ್ರೀಕೃಷ್ಣ ಅಂದರೆ ನೀಲಮೇಘ ಶ್ಯಾಮ, ಭಕ್ತರ ದೋಷವನ್ನು ಕರ್ಷಣ ಮಾಡಿದ ನೀಲಮೇಘ ಶ್ಯಾಮನೇ ಎಂಬ ಅಭಿಪ್ರಾಯದಿಂದ ಹೇಳ್ತಾಳೆ ಶ್ರೀಕೃಷ್ಣ. ಇನ್ನೊಂದು ಅರ್ಥ, ಕೃಷ್ಣ ಅಂದರೆ ಉತ್ಕೃಷ್ಟ, ಕೃಷ್ಣ ಅಂದರೆ ಉತ್ಕೃಷ್ಟ. ಅಲ್ಲಿ ಪ್ರವಚನಕ್ಕೆ ಹೋಗ್ಬೇಕು ಇವಾಗ, ಅಲ್ಲಿ ಇನ್ನೊಂದು ಕಡೆಯಲ್ಲಿ ಇದರಲ್ಲೇ ಇದೆ. ಕೃಷ್ಣ ಅಂದರೆ ಉತ್ಕೃಷ್ಟ, ಸರ್ವೋತ್ಕೃಷ್ಟ ಅಂತ ಅರ್ಥ. ಕೃಷ್ಣ ಸಖ ಅರ್ಜುನನಿಗೆ ಗೆಳೆಯ, ನನ್ನ ಅರ್ಜುನ, ಅರ್ಜುನ ಕೃಷ್ಣ ಅವನು ಕೂಡ. ಯಾಕೆ? ಧನುರ್ವಿದ್ಯೆಯ ಶಿಕ್ಷಣದಲ್ಲಿ ಉತ್ಕರ್ಷವನ್ನು ತೋರಿಸಿದ, ಕಾಂಡವ ವನ ದಹನ ಕಾಲದಲ್ಲಿ ಪುಂಕಾನುಪುಂಕವಾಗಿ ಬಾಣ ಬಿಟ್ಟು ಇಡೀ ಮರೆ ಮಾಡಿಬಿಟ್ಟಂತೆ. ಯಾವುದನ್ನು? ಕಾಂಡವ ವನವನ್ನು ಪುಂಕಾನುಪುಂಕವಾಗಿ ಆ ಬಾಣ ಬಿಟ್ಟಾಗ ಅವನ ಕೈಚಳಕ ಆ ಧನುರ್ವಿದ್ಯೆಯ ಶಿಕ್ಷಣದಲ್ಲಿ ಒಂದು ಉತ್ಕರ್ಷವನ್ನು ಕಂಡು ಬ್ರಹ್ಮದೇವರು ರುದ್ರದೇವರು ಬಂದು ಕೃಷ್ಣ ಅಂತ ಅರ್ಜುನನ ಹೆಸರಿಟ್ರಂತೆ. ಅಂಥ ಅರ್ಜುನನಿಗೆ ಸಖ ಗೆಳೆಯ, ಯಾಕೆಂದರೆ ಅವನಿಗೆ ಬಂದ ಆಪತ್ ಕಾಲದಲ್ಲೆಲ್ಲ ಅವನಿಗೆ ಹಿತೋಪದೇಶ ಮಾಡಿ ಅವನನ್ನು ರಕ್ಷಣೆ ಮಾಡಿದವನು. ಮಹಾಭಾರತ ಯುದ್ಧದಲ್ಲಿ ಎಷ್ಟೆಷ್ಟು ಅಸ್ತ್ರಗಳು ಬಂತು ಅದರಿಂದೆಲ್ಲ ಅವನಿಗೆ ಹಿತಕಾರಿಯಾಗಿ ರಕ್ಷಣೆ ಮಾಡಿದ ಕೃಷ್ಣ ಸಖ. ಅಥವಾ ಕೃಷ್ಣ ಸಖ ಅಂದರೆ, ಕೃಷ್ಣ ಅಂದರೆ ವೇದವ್ಯಾಸರು, ವೇದವ್ಯಾಸರು ಕೃಷ್ಣ ಅಂತ, ವೇದವ್ಯಾಸರು ನೀಲಮೇಘ ಶ್ಯಾಮ ಅವರಿಗೆ ನೀನು ಸಖ ಅಂದರೆ ಇಬ್ಬರು ಒಟ್ಟಿಗೆ ಇದ್ದರು. ಈಗ ಒಬ್ಬ ಗೆಳೆಯ ಅಂದರೆ ಹೇಗಾಗುತ್ತಾರೆ? ಎಲ್ಲರೂ ಭಗವಂತನದ್ದೇ ರೂಪ, ಆದರೂ ಅವರಲ್ಲಿ ಗೆಳೆಯ ಹೇಗೆ ಅಂದರೆ ಕೃಷ್ಣ ಏನೇನು, ಕೃಷ್ಣಏವ ಸಖ ಎಸ್ ಸಹ. ವೇದವ್ಯಾಸನು ನನಗೆ ಫ್ರೆಂಡ್ ಇದ್ದಾಗೆ, ಒಬ್ಬ ಫ್ರೆಂಡ್ ಆದವನು ಏನು ಮಾಡ್ತಾನೆ ಹೇಳ್ರಿ, ಏನು ಮಾಡ್ತಾನೆ? ಇನ್ನೊಬ್ಬರ ಮಿತ್ರನ ಅವನಿಗೆ ಕೆಟ್ಟ ಕೆಟ್ಟ ಯಶಸ್ಸು ಕೆಟ್ಟದ್ದು ಬರಬಾರ್ದು, ಒಳ್ಳೆಯ ಅಭಿಪ್ರಾಯ ಬರಬರಿದ್ರೆ ಒಳ್ಳೆ ಮಾತಾಡ್ತಾನೆ, ಅವನ ಕೀರ್ತಿಯನ್ನು ರಕ್ಷಣೆ ಮಾಡ್ತಾನೆ, ಅವನ ಕೀರ್ತಿ ಬರುವಂತೆ ನಡ್ಕೊಳ್ತಾನೆ, ಅವನ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ. ಹಾಗೆ ವೇದವ್ಯಾಸರು ನಿನ್ನ ಕೀರ್ತಿಯನ್ನೆಲ್ಲ ಹಾಡಿ ಹೊಗಳಿದ್ರು, ಹಾಗಾಗಿ ಒಂದು ರೀತಿಯಲ್ಲಿ ನಿನಗೆ ಫ್ರೆಂಡ್ ಅಂತ ಇದ್ದಾರೆ. ಎರಡೂ ಭಗವದ್ ರೂಪಗಳು. ಅಥವಾ ನಾನು ಹಾಗೆ ಹೇಳಿದ ಹಾಗೆ ಕೃಷ್ಣ ಸಖ, ಸಂಸ್ಕೃತದಲ್ಲಿ ಕೃಷ್ಣ ಅಂದರೆ ಈ ಕಲಿಯುಗವನ್ನು ತಾಮಸ ಯುಗ, ಈ ತಾಮಸ ಯುಗದಲ್ಲಿ ನಮಗೆ ಸಖ ಅಂದರೆ ಹತ್ತಿರ ಆಗಿದ್ದು ಉಪಕಾರ ಅನುಗ್ರಹ ಮಾಡುವ ರೂಪ ಅಂದರೆ ಯಾವುದು?
ಕೃಷ್ಣ ಅಂದ್ರೆ ಕಲಿಯುಗ, ಕಲಿಯುಗದ ಫ್ರೆಂಡ್ ಯಾರು? ಕೃಷ್ಣ. ಅವನಷ್ಟು ಹತ್ರ ಯಾವ ಭಗವದ್ ರೂಪ ಇಲ್ಲ, ಇಲ್ಲೇ ನಿಂತ್ಬಿಟ್ಟಿದ್ದಾನಲ್ಲ ಅದಕ್ಕೋಸ್ಕರ. ಅಂದ್ರೆ ಭಾಗವತ ಕೇಳೋರಿಗೆ ಮಾತ್ರ, ಎಲ್ಲರಿಗೆ ಎಷ್ಟು ಅದು ತದ್ದೂರೇ ತದ್ದಂತಿಗೆ, ಕೇಳುವರಿಗೆ ಹತ್ತಿರ, ಕೇಳದಿದ್ದವರಿಗೆ ಒಳಗಡೆ ಇದ್ರೂ ಕೂಡ ದೂರ, ಒಳಗಡೆ ಇದ್ರೂ ಕೂಡ ದೂರ. ಹಾಗಾಗಿ ಕೃಷ್ಣ ಸಖ ವೃಷ್ಣಿ ವೃಷ, ಮಳೆ ಸುರಿಸೋ ಮೋಗದಂತೆ ಭಕ್ತರಿಗೆ. ವೃಷ್ಣಿ ಅಂದ್ರೆ ಯದುಕುಲದಲ್ಲಿ ವೃಷ, ವೃಷಭ ಶ್ರೇಷ್ಠ ಅಂತ ಒಂದರ್ಥ. ವೃಷ್ಣಿ ವರ್ಷನ್ ಮೇಘ, ಮಳೆ ಸುರಿಸುವ ಮೋಡದಂತೆ ಭಕ್ತರಿಗೆ ಬೇಕಾದ ಅಭಿಷ್ಟ ಮಳೆಯನ್ನ ಸುರಿಸುವವನು ಅಂತ ಅರ್ಥ. ಹಾಗೆ ಅವನಿದ್ರುಗ್ ರಾಜನ್ಯ ವಂಶಧಾನ, ಅವನಿದ್ರುಗ್ ಭೂದೇವಿಗೆ ದ್ರೋಹ ಬಗೆದ ರಾಜರೆಂಬ ಬಿದಿರಿನ ವರವನ್ನು ಸುಟ್ಟ ಬೆಂಕಿ, ಕೃಷ್ಣ ಅಂದ್ರೆ ಬೆಂಕಿ, ಅವನು ಭಕ್ತರ ಪಾಪ ಎಂಬ ಹತ್ತಿಯ ರಾಶಿಯನ್ನು ಸುಡ್ತಕ್ಕಂತಹ ಬೆಂಕಿ. ಹಾಗೆ ದುಷ್ಟ ರಾಜರೆಂಬಂತಹ ಏನು ಬಿದಿರಿನ ವನವನ್ನು ಸುಡುವ ದಾಬಾನಲ ಕಾಡ್ಗಿಚ್ಚು, ಅರ್ಥದಲ್ಲಿ ಕೃಷ್ಣ ಅಂತ ಹೆಸರು ಅವನಿಗೆ. ಕೃಷ್ಣ ಅಂದ್ರೆ ಸಂಸ್ಕೃತದಲ್ಲಿ ಬೆಂಕಿ ಅಂತ ಅರ್ಥ. ಅವನು ಬೆಂಕಿಯೇ, ನಿಮ್ಗೆ ಗೊತ್ತಿಲ್ಲ ಯಾರಿಗೆ ಬೆಂಕಿ ಆದ ಹೇಳ್ರಿ, ಮತ್ತೆ ಒಂದು ದುಷ್ಟ ಅಂತ ಹೇಳ್ರಿ, ಕತೆ ಕೇಳಿದ್ದೀರೇ ಇಲ್ಲ, ಯಾರಿಗೆ ಕೃಷ್ಣ ಬೆಂಕಿಯಾಗಿ ಕಾಡಿದ ಒಂದು ಹೇಳ್ರಿ ದುಷ್ಟ ಅಂತ. ಹಾ ಅದ ಸುಟ್ಟ. ಇನ್ನೊಂದು ಯಾರಿಗೆ ಉರಿ 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 ಆದಲ್ಲ, ಬಕಾಸುರ ಏನ್ ಮಾಡಿದ ಕೇಳಿದ್ದೀರೋ ಇಲ್ಲೋ ಕತೆ, ಬಕಾಸುರ ಏನ್ ಮಾಡಿದ, ಬಕಪಕ್ಷಿ ರೂಪದಲ್ಲಿ ಬಂದಲ್ಲ ಕಂಸನ ಭೃತ್ಯ, ಕೃಷ್ಣನನ್ನೇ ನುಂಗ್ಲಿಕ್ಕೆ ಹೋದ, ಬಾಯಿಗೆ ಬಂದಾಗ ಏನಾಯ್ತು ಉರಿಲಿಕ್ಕೆ ಶುರು ಆದ, ವಾಂತಿ ಮಾಡಿದ, ಬಿಸಿ ತುಪ್ಪ ನುಂಗಲಾರದ ಬಿಸಿ ತುಪ್ಪ ವಾಂತಿ ಮಾಡಿದ, ವಾಮಿಟ್ ಮಾಡಿದ. ಅಂದ್ರೆ ಇದು ಒಳ್ಳೆ ತಿಳ್ಕೊಳ್ಳಿ, ಕೆಲವರಿಗೆ ದೇವರನ್ನು ವಾಮಿಟ್ ಮಾಡಿಬಿಡ್ತಾರೆ, ಅವರೆಲ್ಲ ಬಕಾಸುರ ಅಂತಾರೆ. ಅಯ್ಯೋ ಎಷ್ಟು ಹೇಳ್ತಾರೆ ಸ್ವಾಮಿಗಳು, ಬೈತಾರೋ ಎಂಥದ್ದು ಗೊತ್ತಿಲ್ಲ, ಬೈದ್ರೆ ಬೈಲಿ, ನನಗೆ ಎದುರೇ ಬೈಲಿ, ಮಾತ್ರ ಹೊರಗಡೆ ಹೋಗಿ ಎಲ್ಲ ಬೈಬೇಡ್ರಿ, ನಮಗೇನು ತೊಂದರೆ ಎಷ್ಟೊತ್ತಾದರೂ ಚಿಂತೆ ಇಲ್ಲ. ಅಂದರೆ ಸುಮ್ಮನೆ ಹೇಳಿದೆ, ಅವ್ರು ವಾಮಿಟ್ ಮಾಡಿಬಿಡ್ತಾರೆ. ಬಕಾಸುರ ದೇವರಂದರೆ ಆಗೋದಿಲ್ಲ, ಅಲರ್ಜಿ ಅವರಿಗೆ, ಅಲರ್ಜಿ ಆದರೂ ವಾಮಿಟ್ ಮಾಡಿಬಿಡ್ತಾರೆ, ಆಗುವುದೇ ಇಲ್ಲ, ಯಾವುದು ಆಗೋದಿಲ್ಲ ಅವ್ರು ವಾಮಿಟ್ ಮಾಡೋದು. ಹಾಗೆಯೇ ಅದೇ ಹೇಳಿದೆ, ಅಂತಹ ದುಷ್ಟ ರಾಜರಿಗೆ ಬೆಂಕಿಯಂತೆ, ಬಕಾಸುರನಿಗೆ ಬೆಂಕಿಯಂತೆ ಕಾಡಿದ. ಅಮರವಂದ್ಯ ವೀರ್ಯ, ದೇವತೆಗಳು ತಲೆಗದೂಗೋ ರೀತಿಯಲ್ಲಿ ಮಹಿಮೆಯನ್ನು ತೋರಿದವನನ್ನು ಹೇಳು. ಇನ್ನು ಎದ ಹಸುಗೂಸು, ಎದೆ ಹಾಲು ಕೊಡ್ತಕ್ಕಂಥ ಹಸುಗೂಸು, ಪೂತನೆಯನ್ನು ಸಂಹಾರ ಮಾಡಿದಾಗ ದೇವತೆಗಳು ನಿನ್ನ ಮಹಿಮೆಯನ್ನು ಕೊಂಡಾಡಿದರು. ಶಕಟ ಮೂರು ತಿಂಗಳದ ಕೂಸು ಆಗಿರುವಾಗ ಶಕಟಾಸನ ಸಂಹಾರ ಮಾಡಿದಾಗ ದೇವತೆಗಳು ಪುಷ್ಪವೃಷ್ಟಿಗೈದು ನಿನ್ನನ್ನು ಸ್ತೋತ್ರ ಮಾಡಿದರು, ನಿನ್ನ ಮಹಿಮೆಯನ್ನು ಹಾಡಿ ಕೊಂಡಾಡಿದರು. ಎಷ್ಟು ಎಷ್ಟು ಮೇ ನಿನ್ನ ಮಹಿಮೇಲೆ ಶೈಶವಾವಸ್ಥೆಯಲ್ಲಿ ಇಲ್ಲಿ ಅಪಾರವಾದ ಲೀಲೆಯನ್ನು ತೋರಿ ಆಗ ದೇವತೆಗಳಲ್ಲಿ ನಿನ್ನ ಮಹಿಮೆಯನ್ನು ಕೊಂಡಾಡಿ ಪುಷ್ಪವೃಷ್ಟಿಗೈದಿದ್ದಾರಪ್ಪ. ಹಾಗಾಗಿ ದೇವತೆಗಳು ತಲೆದೂಗುವ ಸ್ತುತ್ಯವಾದ ವೀರ್ಯ ಪರಾಕ್ರಮವನ್ನು ತೋರಿಸಿದವನಲ್ಲವೇ ನೀನು ಗೋವಿಂದ ಗೋದ್ವಿಜ ಸುರಾರ್ಥಿ ಹರಾವತಾರ. ನೀನು ಗೋವಿಂದ, ಗೋವುಗಳನ್ನು ರಕ್ಷಣೆ ಮಾಡಿದ. ಯಾಕೆಂದರೆ ಗೋಬ್ರಾಹ್ಮಣ ಹಿತಾಯತ ನಮೋ ಬ್ರಹ್ಮಣ್ಯ ದೇವಾಯ, ಗೋಬ್ರಾಹ್ಮಣ ಹಿತಾಯತ ಜಗದ್ಹಿತಾಯ ಕೃಷ್ಣಾಯ ಗೋವಿಂದ. ಯಾಕೆಂದರೆ ನಮಗೆ ಎರಡು ಮುಖ್ಯ ಈ ಅಲ್ರಿ, ಕೃಷ್ಣ ಬ್ರಾಹ್ಮಣರಿಗೆ ಮಾತ್ರ ಹಸುಗೆ ಮಾತ್ರ ಮಾಡಿದ, ನಾಯಿ ಮಾಡಲೇ ಇಲ್ಲ, ಬೇರೆಯವ್ರಿಗೆ ಮಾಡಲೇ ಇಲ್ಲ ಅಂತ ಕೆಲವರು ಆಕ್ಷೇಪ. ಅದರವರು ಹೇಳ್ತಾರೆ, ಇಡೀ ಜಗತ್ತು ಹಿತ ಆಗೋದು ಯಾರಿಂದ? ಜಗತ್ತಿಗೆ ಹಿತವನ್ನು ಮಾಡೋರು ಇಬ್ಬರು. ಯಾಕೆಂದರೆ ದೇವತೆಗಳಿಗೆ ಹಿತ ಮಾಡಿದರೆ, ದೇವತೆಗಳ ಯಜ್ಞಯಾಗ ಮಾಡಿದರೆ ದೇವತೆಗಳು ತೃಪ್ತರಾಗಿ ಮಳೆ ಸುರಿಸಿ ಸುಭಿಕ್ಷೆಯಾಗಿ ಜಗಚ್ಚಕ್ರ ಚಲನ ಆಗ್ತಾ ಇರ್ತದೆ, ಸುಭಿಕ್ಷೆ ಆಗುತ್ತೆ. ಹಾಗಾದ್ರೆ ಜಗತ್ತು ಸುರಕ್ಷಿತವಾಗಿ ಸುಭಿಕ್ಷೆಯಿಂದ ಬರುತ್ತಬೇಕಾದ್ರೆ ಯಜ್ಞ ಮುಖ್ಯ. ಯಜ್ಞ ಮಾಡಬೇಕಾದ್ರೆ ಯಜ್ಞದ ದ್ರವ್ಯವನ್ನು ಪೂರೈಕೆ ಮಾಡತಕ್ಕಂಥದ್ದು ಹಸು. ಹಸು ಪೂರೈಕೆ ಮಾಡಿದ ನಂತರ ಮಂತ್ರದಿಂದ ಸುಸಂಸ್ಕೃತವಾಗಿ ಶಾಸ್ತ್ರಬದ್ಧವಾಗಿ ಅದು ಅಗ್ನಿಮುಖದಲ್ಲಿ ದೇವತೆಗಳು ಮುಡಿಸುವ ಕಲೆ ಗೊತ್ತಿದ್ದವರು ಯಾರು? ಬ್ರಾಹ್ಮಣರು. ಆಹಾರ ಪೂರೈಕೆ ಮಾಡುವಂತಹದ್ದು ದೇವತೆಗಳಿಗೆ ಅದು ಹಸು. ಅದನ್ನು ಪೂರೈಕೆ ಮಾಡಿದ್ದನ್ನು ಒಂದು ಸುವ್ಯವಸ್ಥಿತವಾಗಿ ಮುಡಿಸುವ ಕಲೆ ಯಾರಿಗೆ ಗೊತ್ತಿದೆ? ಬ್ರಾಹ್ಮಣರಿಗೆ ಗೊತ್ತಿದೆ. ಹಾಗಾಗಿ ಅವರಿಬ್ಬರನ್ನು ಹಿತ ಮಾಡಿದರೆ, ಅವರು ಚೆನ್ನಾಗಿದ್ದರೆ ಯಜ್ಞಯಾಗ ನಡೆದು ಲೋಕಕ್ಕೆ ಸುಭಿಕ್ಷೆ ಅಲ್ವೇ. ಅದಕ್ಕೆ ಗೋಬ್ರಾಹ್ಮಣ ಹಿತ ಇದ ಜಗತ್ತಿತ ಅಂತ ಕಡೆ ಕೊನೆಗೆ ಜಗತ್ತೇ ಹಿತ ಆಗತ್ತೆ ಗೋವಿಂದ. ಹಾಗೆಯೇ ಆ ಹಸು ಇಂದ್ರದೇವರು ನನಗೆ ಯಜ್ಞಕ್ಕೆ ಇಡೀ ವರ್ಷಂ ಪ್ರತಿ ಮಾಡತಕ್ಕಂಥ ಮಾಡ್ತಾ ಇದ್ರು, ಇವತ್ತು ನಿಲ್ಲಿಸಿದ್ದಾರೆ ಕೃಷ್ಣನ ಮಾತು ಕೇಳಿ, ಅವರಿಗೆ ಬುದ್ಧಿ ಕಲಿಸ್ಬೇಕು. ಆ ಕೃಷ್ಣ ಮೂರ್ಖ, ಅವನ ಮಾತು ಕೇಳಿ ಮಾಡಿದ್ದಾರೆ, ಒಂದು ಸರ್ತಿ ನೋಡ್ತೇನೆ ಬುದ್ಧಿ ಕಲಿತೇನೆ ಅಂತೇಳಿ ಧಾರಾಕಾರವಾಗಿ ಇಂದ್ರದೇವರ ಮನೆ ಸರಿಸಿದಾಗ ಈ ಕೃಷ್ಣ ಪರಮಾತ್ಮ ಏಳು ವರ್ಷದ ಬಾಲಕ ಗೋವರ್ಧನ ಗಿರಿಯನ್ನು ಮೇಲಕ್ಕೆ ಎತ್ತಿ ರಕ್ಷಣೆ ಮಾಡಿದ ಗೋವುಗಳನ್ನು, ಗೋಪಾಲರನ್ನು. ಆವಾಗ ಆ ಗೋದೇವಿ ಸುರಭಿ ಆ ಗೋಲೋಕದಿಂದ ಓಡಿ ಬಂದು, ಕೃಷ್ಣ ನನ್ನ ಸಂತಾನ ಉಳಿಸಿದೆಯಪ್ಪ,
ಇಂದ್ರದೇವರು ಓಡಿ ಬಂದರು. ನಾನು ದೇವತೆಗಳಿಗೆ ಇಂದ್ರ, ನೀನು ಇವತ್ತು ಗೋವುಗಳಿಗೆ ಇಂದ್ರನಾದಿ, ಗೋವುಗಳಿಗೆ ಸ್ವಾಮಿಯಾದಿ. ಗೋವುಗಳನ್ನು ರಕ್ಷಣೆ ಮಾಡುವಾಗ ಇನ್ನು ಮುಂದೆ ನಿನಗೆ ಗೋವಿಂದ ಎಂಬ ಹೆಸರು ಬರುತ್ತೆ. ಅಷ್ಟೇ ಅಲ್ಲ ನೋಡಿ, ನಾವೆಲ್ಲ ಸುರಭಿ ಸ್ವರ್ಗ ಕಾಮಧೇನು ಇದ್ದಲಿಗೆ ಓಡಬೇಕು, ಆದರೆ ಕೃಷ್ಣನಿದ್ದಲಿಗೆ ಕಾಮಧೇನು ಓಡಿವಂತಂತೆ. ಓಡಿ ಬಂದು ತನ್ನ ಕೆಚ್ಚಲಿನ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿತು. ಹಾಗಾಗಿ ಗೋ ಅಂದರೆ ಸ್ವರ್ಗದ ಹಸು, ತನಗೆ ಅಭಿಷೇಕ ಮಾಡತಕ್ಕಂತಹ ಸ್ವರ್ಗದ ಹಸುವನ್ನು ವಿಂದ ಬಂದಿದವನು. ಇಂದ್ರದೇವರು ಸಾವಿರ ಕಣ್ಣಿನ ದಂಗಾಗಿ ನೋಡಿಬಿಟ್ರಂತ, ಏನಪ್ಪ 7 ವರ್ಷದ ಬಾಲಕ ಧಾರಾಕಾರವಾಗಿ ಮಳೆ ಸುರಿಸುವಾಗ ಈ ಪುಟ್ಟು ಮಗು 7 ದಿನಗಳ ಶಿಫ್ಟ್ ಮಾಡಲೇ ಇಲ್ಲ, ಎಡಗೈಯಿಂದ ಬಲಗೈ, ಬಲಗೈಯಿಂದ ಎಡಗೈ, ಬೆನ್ನು ಏನಿಲ್ಲ, ಹೀಗೆ ನಿಂತುಬಿಟ್ಟು ಆಶ್ಚರ್ಯ ಚಿಕ್ಕ. ಸಾವಿರ ಕಣ್ಣಿಂದ ಅವನ ಸಹಸ್ರಾಕ್ಷರ, ಸಾವಿರ ಕಣ್ಣಿಂದ ಬೆರಗಾಗಿ ಹೀಗೆ ನೋಡಿಬಿಟ್ಟಂತೆ. ಹೀಗೆ ಗೋ ಅಂದರೆ ಇಂದ್ರದೇವ, ಗೋ ಅಂದರೆ ಸಂಸ್ಕೃತ ಕಣ್ಣು, ಸಾವಿರ ಕಣ್ಣನ್ನು ಸೆಳೆದವನು ಅದಕ್ಕೆ ಗೋವಿಂದ. ಹಸು ಸ್ವರ್ಗದ ಹಸುವನ್ನು ಸೆಳೆದವನು ಅದಕ್ಕೆ ಗೋವಿಂದ. ಗೋವುಗಳನ್ನು ರಕ್ಷಣೆ ಮಾಡಿದನು ಗೋವಿಂದ. ಕೊನೆಗೆ ಗೋ ಇಂದ್ರದೇವರು ಗೋ ಅಂದರೆ ಉಪನಿಷತ್ ವಚನದಿಂದ ಸ್ತೋತ್ರ ಮಾಡಿದನು. ಆ ಇಂದ್ರದೇವರ ಸ್ತುತಿ ಸ್ತುತಿ ಮಾತನ್ನು ಗೋ ಅಂದರೆ ಸ್ತುತಿ ಮಾತು, ಅದನ್ನು ವಿಂದ ಹೊಂದಿದವರು. ಕೊನೆಗೆ ಇಂದ್ರದೇವರು ಆಕಾಶಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಿದರು. ಗೋ ಅಂದರೆ ಸಂಸ್ಕೃತದಲ್ಲಿ ಜಲ, ಆಕಾಶಗಂಗಾ ಜಲವನ್ನು ಇಂದ್ರದೇವರು ಅಭಿಷೇಕ ಮಾಡಿದ, ಆಕಾಶಗಂಗಾ ಜಲವನ್ನು ಹೊಂದಿದವರು. ಆ ಇಂದ್ರದೇವರಿಂದ ಅಭಿಷಿಕ್ತನಾದವನು, ಇಷ್ಟೆಲ್ಲ ಅರ್ಥ. ಕೊನೆಗೆ ನಮಗೆ ಅದೆಲ್ಲ ಬೇಡ, ಈಗ ಎರಡು ನಮಗೆ ಸಂಬಂಧಪಟ್ಟದ್ದು ಎರಡಿದೆ. ನಮ್ಮ ಗೋ ಅಂದರೆ ಜಲ, ಅದನ್ನು ವಿಂದ ಹೊಂದಿದವನು. ನಿಮಗೆ ಗೊತ್ತಿರಿ, ಹೊಸದ್ದು 3 ವರ್ಷದ ಹಿಂದೆ ಹೇಳಿದ್ದು ಗೊತ್ತುಂಟಾ? ಯಾರಿಗೆ ನೆನಪಿದೆ ಹೇಳ್ರಿ. ಈಗ ಆಡಿಯನ್ಸ್ ಎಲ್ಲ ಚೇಂಜ್ ಆಗಿದೆ ನಂಗೆ ಗೊತ್ತಿಲ್ಲ, ಮನೆಯಂತೂ ಇಲ್ಲಿದೆ. ಏನು ಕೃಷ್ಣ ಏನು ಕರ್ಮ ಮಾಡಿದ್ರು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೆ. ಯತ್ಕರೋಷಿ ಯದಸ್ನಾತಿ ಯಜ್ಜೋಸಿ ದದಾಸಿಯತೆ ಯತ್ತಪಸ್ಸಸಿ ಕೌಂತೇಯ ತತ್ ಕುರುಶ್ವ ಮದರ್ಪಣ. ಏನು ಮಾಡಿದ ಸರ್ವಂ ತದಾರಾಧನಮೇವ ಭೂಯಾತ್ ಶ್ರೀಕೃಷ್ಣಾರ್ಪಣ. ಹೀಗೆ ನಮ್ಮ ಸರ್ವ ಕರ್ಮ ಸಮರ್ಪಣದ ಜಲವನ್ನು ಹೊಂದುವವನು ಯಾರು? ಕೃಷ್ಣ. ಗೋ ಅಂದರೆ ಜಲ, ಸರ್ವ ಕರ್ಮ ಸಮರ್ಪಣದ ಜಲ, ಅದನ್ನು ವಿಂದ, ಅದರಿಂದಾಗಿ ಗೋವಿಂದ. ಇನ್ನೊಂದು ಗೋ ಅಂದರೆ ಕೃಷ್ಣನಿಗೆ ನಾವು ನೀರು ಕೊಡ್ತೇವೆ, ಅವನು ನೀರು ಕುಡಿತಾನೆ, ನೀರು ಸ್ವೀಕಾರ ಮಾಡ್ತಾನೆ. ಯಾವ ನೀರು? ಅವನ ಬರ್ತ್ಡೇ ದಿವಸ, ಅವನ ಬರ್ತ್ಡೇ ದಿವಸ. ಜಾತಕ ಕಂಸ ಪದಾರ್ಥಾಯ ಭೂಭಾರ ಹರಣಾಯ ಚ ಕೌರವಾನ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗ್ರಹಾನಾರ್ಘ್ಯಮಯ ದತ್ತಂ ದೇವಕ್ಯಾ ಸಹಿತೋ ಹರೇ ದೇವಕಿ ಸಹಿತಾಯ ಶ್ರೀಕೃಷ್ಣಾಯ ಇದಮರ್ಗಂ ಇದಮರ್ಗಂ ಇದಮಗಿ. ಈ ಯಾರಿಗಿರಿ? ಯಾರ್ಯಾರೋ ಮಕ್ಕಳದು ಏನ್ರಿ ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡ್ತಾರೆ. ಊರಿನ ಮಂದಿಯೆಲ್ಲ ಮಾಡಲ್ಲ, ಯಾರೋ ಬಂಧುಗಳು ಬಂದು ಕೇಕ್ ಕಟ್ ಮಾಡೋದು. ಆದರೆ ನಿಜವಾಗಿಯೂ ಕೃಷ್ಣನ ಬರ್ತ್ಡೇ ದಿವಸ ಇಡೀ ಜಗತ್ತು ತಿಳಿದವರು ಭಕ್ತರು ಕೃಷ್ಣನಿಗೆ ನೀರು ಕಟ್ ಮಾಡಿ ಕೊಡ್ತಾರೆ. ಕೇಕು ಕಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಉಂಡೆ ಗಿಂಡೆ ಎಲ್ಲ ಕಟ್ ಮಾಡಿ ಕೊಡ್ತಾರೆ. ಇದು ಕೃಷ್ಣನ ವೈಭವ. ಅದು ಇಡೀ ಜಗತ್ತು ಉಪವಾಸ ನಿರ್ಜಲ ಉಪವಾಸ ಇದ್ದು ಸಕಾಲದಲ್ಲಿ ಚಂದ್ರೋದಯ ಕಾಲದಲ್ಲಿ ಕೃಷ್ಣನಿಗೆ ಪೂಜೆ ಮಾಡಿ ಕೊಡ್ತಾರೆ. ಈಗ ಏನಾಗಿದೆ, ಮನೆ ಕೃಷ್ಣ ಕೇಳೋದಿಲ್ಲ ಅಂತ 8 ಗಂಟೆಗೆ ಮುಗಿಸಿಬಿಡ್ತಾರೆ. ಅದು ತಪ್ಪು. ಕೃಷ್ಣ ಬರೋದು 11 ಮೇಲೆ. ಕೃಷ್ಣ ಬಂದಾಗ ಯಾರು ಮಲ್ಕೊಳ್ತಾರೋ ಅವರು ಕೃಷ್ಣ ಭೃತ್ಯರಲ್ಲ, ಅವರು ಕಂಸನ ಭೃತ್ಯರು. ಕೃಷ್ಣಾವತಾರ ಆದ ಕಂಸನ ಭೃತ್ಯರು ನಿದ್ರೆ ಹೊಡಿತಾ ಇದ್ರಂತ. ನಾವು ಇವತ್ತು ಹಾಗೆ ಮಾಡ್ತೇವೆ, ತಪ್ಪಲ್ವಾ? ಅದೇನು ಅವಸರ ನಿಮಗೆ, ನಿಮ್ಮ ಮನೆ ಕೃಷ್ಣನಿಗೋಸ್ಕರ ಕೊಡೋದು? ಅದು ತಪ್ಪು ಮಾಡ್ತಾ ಇದ್ದೀರಿ, ತುಂಬ ಅನ್ಯಾಯ ಆಗ್ತಾ ಇದೆ. ಏನ್ರಿ 20 ಕೋಟಿ ಏಕಾದಶಿ ಮಾಡಿದ ಪುಣ್ಯ ಬರುತ್ತೆ ಒಂದು ಕೃಷ್ಣ ಜನ್ಮಾಷ್ಟಮಿ ಮಾಡಿದ, ಅದಕ್ಕೆ ರೀ ನಾನು ಏಕಾದಶಿ ಮಾಡಲ್ಲ. ಯಾಕಿದ್ರು ಕೃಷ್ಣ ಜನ್ಮಾಷ್ಟಮಿ ಹಾಗಲ್ಲ, ಸರಿಯಾಗಿ ಏಕಾದಶಿ ಮಾಡಿ ಕೃಷ್ಣ ಜನ್ಮಾಷ್ಟಮಿ ಸರಿಯಾಗಿ ಉಪವಾಸ ನಿದ್ದೆಲ್ಲ ಉಪವಾಸ ಇದ್ದು ಆ ದಿವಸ ಏನೂ ತಗೊಳ್ಬಾರ್ದು. ಆ ದಿವಸ ಮಲ್ಕೊಳ್ಳಿಕ್ಕೆ ಒಂದು ರಿಯಾಯಿತಿ ಇದೆ, ಏಕಾದಶಿ ಹಾಗೆ ಇದು ಜಾಗರಣೆ ಮಾಡಬೇಕಾಗಿಲ್ಲ. ಕೃಷ್ಣನಿಗೆ ಪೂಜೆ ಮಾಡಿರಿ, ಆ ದಿವಸ ಅಡುಗೆ ಕೊಡ್ರಿ, ಮರುದಿವಸ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದು ತಿಥ್ಯಂತೆ ಇದೆ, ನಕ್ಷತ್ರ ಅಂತ ಇದೆ. ನಮ್ಮ ಉಡುಪಿ ಕೃಷ್ಣ ಕೇಳೋಲ್ಲ, ಬೇಗ ಮಾಡಿಬಿಡ್ತಾರೆ ಬೆಳಗ್ಗೆ ಬೇಗ. ಮತ್ತು ನಮ್ಮ ಎಲ್ಲ ಪದ್ಧತಿ ಬೆಳಗ್ಗೆ ಬೇಗನೆ ಮಾಡಿಬಿಡ್ತೀವಿ. ಹೀಗೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಆಚಾರ ಇದೆ. ಹೀಗೆ ಇರಬೇಕು ವಿನಃ ಮಧ್ಯದಲ್ಲಿ ಆ ದಿವಸ ಏನು ತಗೊಳ್ಬಾರ್ದು, ರಾತ್ರಿ ತಗೊಳ್ಬಾರ್ದು, ತಪ್ಪು. ಅಷ್ಟು ಪುಣ್ಯ. ಹಾಗಾಗಿ ನಮ್ಮ ಅರ್ಘ್ಯದ ಜಲವನ್ನು ನಮ್ಮ ಕೃಷ್ಣ ಸಮರ್ಪಣದ ಜಲವನ್ನು ಹೊಂದುತ್ತಾನೆ, ಅದರಿಂದಾಗಿ ಗೋವಿಂದ. ಈಗ ತಮಾಷೆ ಅಂದರೆ ಈ ತಿರುಪತಿ ಕೃಷ್ಣ, ತಿರುಪತಿ ಗೋವಿಂದ, ತಿರುಪತಿ ಇದ್ದಾನ ಶ್ರೀನಿವಾಸ, ಅವನು ಯಾರು?
ಕೃಷ್ಣ. ನನಗೆ ಅನಿಸ್ತಾ ಇದೆ ಈಗ ಇನ್ನೊಂದು ಅರ್ಥ ಹೇಳೋಣ ಅಂತ. ಗೋವಿಂದ ಎಂಬ ಶಬ್ದಕ್ಕೆ ಸ್ವಾರಸ್ಯ ಉಂಟು. ಅಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರ್ತಾರಲ್ಲ, ಎಲ್ಲಿ ತಿರುಪತಿಯಲ್ಲಿ ಗೋವಿಂದ ಗೋವಿಂದ ಅಂದ್ರೆ ಏನು ಗೊತ್ತುಂಟ? ಸಂಸ್ಕೃತದಲ್ಲಿ ಗೋ ಅಂದ್ರೆ ಕುದುರು, ಕುದುರು ಅಂತ ಅರ್ಥ ಇದೆ. ಎಲ್ಲ ಬೋಳಿಸಿ ಬೋಳಿಸಿ ಭಕ್ತ ಕುದುರನ್ನು ಕೂಡ ಬೋಳಿಸಿ ತಗೊಂಡು ಕೋಟಿ ಕೋಟಿ ಅದನ್ನ ರಫ್ತು ಮಾಡಿ ಸಂಪಾದನೆ ಮಾಡ್ತಾ ಇದ್ದಾನೆ. ಭಕ್ತರ ಕುದುರನ್ನು ಬಿಡಲ್ಲ ತಿರುಪತಿ ತಿಮ್ಮಪ್ಪ, ಎಲ್ಲ ಬೋಳಿಸಿ ಏನ್ ಮಾಡ್ತಾನೆ? ಅದು ಒಂದು ಅರ್ಥ ಹೇಳಬಹುದಂತ. ಗೋ ದ್ವಿಜ ಸುರಾರ್ಥಿ ಹರ ಅಥವಾ ಗೋವಿಂದ. ಗೋ ಅಂದ್ರೆ ಇದು ಮಾತು, ಮಾತು ಅಂದ್ರೆ ಉದ್ಧವ ಗೀತೆ ಅದು ಮಾತು, ಹಾಗೆ ಭಗವದ್ಗೀತೆ ಅದು ಮಾತು. ಅದನ್ನು ವೇದಯತಿ ಭಕ್ತರಿಗೆ ಹೊಂದಿಸಿದವನು, ಅದರಿಂದಾಗಿ ಕೃಷ್ಣಂ ಬಂದೇ ಜಗದ್ಗುರು ಅಂತ. ಗೋ ದ್ವಿಜ ಸುರ ಅದ ಇನ್ನೊಂದು ಅರ್ಥ. ಗೋ ಅಂದ್ರೆ ಕಣ್ಣು, ಗೋ ಅಂದ್ರೆ ಕಣ್ಣು. ವೇದಯತಿ ಹೊಂದಿಸಿದವನು, ಕಣ್ಣು ಕೊಟ್ಟ ಹುಟ್ಟು ಕುರುಡ ಧೃತರಾಷ್ಟ್ರನಿಗೆ ಆ ಮಹಾಪಾಪಿಯಾದ ದುರ್ಯೋಧನ ಹಿತವಾದ ಮಾತನಾಡ್ಲಿಕ್ಕೋಸ್ಕರ ಜಗದ್ಗುರುವಾದ ಕೃಷ್ಣ ಬಂದ್ರೆ ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೋಸ್ಕರ ಹೊಂಚು ಹಾಕಿದಾಗ ನನ್ನನ್ನು ಅರೆಸ್ಟ್ ಮಾಡ್ತೀಯ ನೀನು ಅಂತ ಹೇಳ್ಕೊಂಡು ವಿಶ್ವರೂಪವನ್ನು ತಾಳಿದ್ದಾನೆ. ಆವಾಗ ಅವನಿಗೆ ನೋಡ್ಲಿಕ್ಕಾಗಿಲ್ಲ, ದುರ್ಯೋಧನಿಗೆ ಕಣ್ಣು ಕುಕ್ತಂತೆ. ದಿವ್ಯ ದೃಷ್ಟಿ ಅವನಿಗೆ ಕೊಡಲಿಲ್ಲ. ಆ ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ, ದ್ರೋಣಾಚಾರ್ಯರಿಗೆ, ಕೃಪಾಚಾರ್ಯರಿಗೆ, ಭೀಷ್ಮಾಚಾರ್ಯ ಯಾರು ಒಳ್ಳೆಯವರಿದ್ದೋ ಅವರಿಗೆಲ್ಲ ಕಣ್ಣು ಕೊಟ್ಟಂತೆ. ಆ ದಿವ್ಯ ದೃಷ್ಟಿ ನೋಡಬೇಕಾದ್ರೆ ದಿವ್ಯ ರೂಪವನ್ನು ದಿವ್ಯ ದೃಷ್ಟಿ ಬೇಕು. ಆಗ ಹುಟ್ಟು ಕುರುಡ ಏನು ಭಾಗ್ಯ, ಇಡೀ ಅಮಂಗಲವಾದ ಜಗತ್ತನ್ನೇ ಕಾಣಲಿಲ್ಲ ಅವನು. ಮತ್ತ ಮೊದಲು ಕಂಡದ್ದು ಏನಂದ್ರೆ ಕೃಷ್ಣನನ್ನು ಕಂಡ, ಅದೇ ಅವರ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದ್ದಂದ್ರೆ ಅಚೀವ್ಮೆಂಟ್ ಅಂದ್ರೆ ಅದು. ಹಾ ಕಡೆ ಕೇಳಿದ್ ಕಂಟಿನ್ಯೂ, ಇದನ್ನು ಕಂಟಿನ್ಯೂ ಮಾಡಲಿ ಅಂತ ಈ ಕಣ್ಣು. ಬೇಡಪ್ಪ ಕೃಷ್ಣ, ನಿನ್ನ ಮಂಗಲಮಯವಾದ ವಿಶ್ವವನ್ನು ರೂಪನು ಕಂಡಂತ ನಿನ್ನ ಅಮಂಗಲವಾದ ಈ ಜಗತ್ತನ್ನು ನಾನು ನೋಡಲ್ಲ, ವಿತ್ಡ್ರಾ ಮಾಡ್ಕೊ ಅಂತ ಹೇಳಿದ್ರು. ಹಾಗೆ ಅಂತ ಕಣ್ಣನ್ನು ಕೊಟ್ಟವನು ಅರ್ಜುನನಿಗೆ ಗೋ ದಿವ್ಯ ದೃಷ್ಟಿಯನ್ನು ವಿಶ್ವರೂಪದಲ್ಲಿ ಕೊಟ್ಟವನು. ಉದಂಕರು ಕೋಪ ಮಾಡಿಕೊಂಡು ನನ್ನ ಶಿಷ್ಯನ ಕೊಲಿಸಿದ್ಯಾ, ನೀನು ತಪ್ಪಿಸ್ಲಿಕ್ಕಿದ್ರೆ ನಿನಗೆ ಶಾಪ ಕೊಡ್ತೇನೆ ಅಂತ ಬಂದಾಗ ನನಗೆ ಶಾಪ ಕೊಟ್ಟು ಹಾಳಾಗಿ ಹೋಗಬಾರ್ದು, ಅವರಿಗೆ ಬತ್ತಿ ಬರಬೇಕಂತ ಅವರ ಮೇಲೆ ಕೃಪೆಯಿಂದ ಅವರಿಗೆ ದಿವ್ಯ ದೃಷ್ಟಿ ಕೊಟ್ಟ ವಿಶ್ವರೂಪ ತೋರಿಸಿದ. ಎಷ್ಟು ಮಂದಿಗೆ ಕಣ್ಣು ಕೊಟ್ಟಿದ್ದಾನೆ ಕೃಷ್ಣ, ದಿವ್ಯ ದೃಷ್ಟಿಯನ್ನು ಕೊಟ್ಟು ವಿಶ್ವರೂಪನ ತೋರಿಸಿದವನು. ಗೋ ದ್ವಿಜ ಸುರಾರ್ಥಿ ಹರಾವತಾರ ಗೋವುಗಳಿಗೆ ಈಗ ಬಂತಲ್ಲ, ದ್ವಿಜ ಬ್ರಾಹ್ಮಣರಿಗೆ ದುರ್ವಾಸರು ಆ ಹಂಸ ಡಿಬ್ಬಿಕರು ತುಂಬ ತೊಂದರೆ ಕೊಟ್ಟರು. ಹಂಸ ಡಿಬ್ಬಿಕರು ಅವರು ಮಧುಕ ಇಟ್ಟವರು. ಬ್ರಹ್ಮದತ್ತ ಅಂತ ಒಬ್ಬ ಸಾಲ್ವ ದೇಶದ ರಾಜ, ಅವನಿಗೆ ಮಕ್ಕಳಾಗಿ ಹುಟ್ಟಿದ್ದಾರೆ. ಇನ್ನೊಬ್ಬ ಸಾಲ್ವ ವಿಮಾನದ ಅಧಿಪತಿ ಸೋಬಂತ, ಅವನಿದ್ದಾನೆ ಮಗ. ಇಬ್ಬರು ಹೆಣ್ಣಂದರೆ ಇಬ್ಬರ ಮಧುಕ ಇಟ್ಟವರು ಹಂಸ ಬಿಡಬೇಕಾಗಿ ಹುಟ್ಟಿದರು. ಅಲ್ಲೆಲ್ಲ ನಾವು ನಮ್ಮ ಅಪ್ಪನ ರಾಜಸೂಯ ಯಾಗ ಮಾಡ್ತೇವೆ, ನೀವೆಲ್ಲ ಪುರೋಹಿತಕ್ಕೆ ಬರಬೇಕಂತ ಆ ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ಋಷಿ ಆಶ್ರಮದಲ್ಲೆಲ್ಲ ಹೇಳಿದಂತೆ. ಅಥವಾ ನೀವು ಯಾವ ದಿವಸ ಹೇಳ್ತೇವೆ ಬರ್ತೇವೆ ಅಂತ ಹೇಳಿದ್ರು. ಇನ್ನೊಂದು ಕಡೆಗೆ ಹೋದ್ರೆ ಅಲ್ಲಿ 3000 ಮಂದಿ ಸನ್ಯಾಸಿಗಳು, ದೂರವಾಸರು ಅವರಿಗೆ ಎಲ್ಲ ಸನ್ಯಾಸಿಗಳಿಗೆ ಒಂದು ಗುರುಗಳಿದ್ದೆ. ಎಲ್ಲ ಕಪ್ಪು ಕೆಂಪು ಶಾಟಿ ಗೀಟಿ ದಂಡ ಕಮಂಡಲು ಕೋಪಿರ ಹಾಕಿ ಕೂತ್ಕೊಂಡಿದ್ರು. ಇದು ಎಂಥ ವೇಷ, ಹೋಗಿ ಹೋಗಿ ಇಂಥ ವೇಷ ಹಾಕಿಕೊಂಡು ಬಂದಿದ್ದೀರ? ಆ ಕಮಂಡಲು ದಂಡ ಎಲ್ಲ ಮುರಿದು ಕೋಪಿನವು ಹರಿದು ಹಾಕಿ ಎಲ್ಲ ಇದು ಮಾಡಿಬಿಟ್ರು. ಆ ದೂರ್ವಾಸರು ರುದ್ರದೇವರ ಅವತಾರ, ಶಾಪ ಕೊಟ್ಟು ಸಾಕ್ಲಿಕ್ಕಾಗೋಲ್ಲ, ಯಾಕಂದ್ರೆ ಅವರ ವರದಿಂದ ಹುಟ್ಟಿದವರು, ಅವರ ವರ ಕೊಟ್ಟಿದ್ದಾರೆ ಸಾಯಿಬಾರದು ಅಂತ. ಹಾಗೆ ಅವರಿಗೆ ತಾನೇ ವರ ಕೊಟ್ಟ ನಂತರ ತಾನೀಗ ಅವನು ಕೊಲ್ಲು ಆಗಿಲ್ಲ, ಲಬಲಬ ಬಿಡ್ಕೊಂಡ್ರಂತೆ ಕೃಷ್ಣ ನಮ್ಗೆ ಈ ರೀತಿಯಾಗಿ ಆಯ್ತಂತ. ಶ್ರೀಕೃಷ್ಣ ಪರಮಾತ್ಮ ತನ್ನ ಪೀತಾಂಬರದಿಂದ 3000 ಮಂದಿ ಇದ್ರು, ಎಲ್ಲ ಹರಿದು ಹರಿದು ಕೋಪಿನ ಕೊಟ್ಟಂತೆ. ಅದಕ್ಕೆ ಕೋಪಿನ ಬಂತಹ ಕನು ಭಾಗ್ಯವಂತಹ ಅಂತ ಹೇಳಿದ್ರೆ, ದೂರ್ವಾಸರಿಗೆ ಕೃಷ್ಣ ಕೊಟ್ಟನಲ್ಲ ತನ್ನ ರೇಷ್ಮೆ ಬಟ್ಟೆ ಕೋಪಿನ, ಅದು ಉಟ್ಕೊಂಡ್ರಂತೆ. ಅವರಿಗೆಲ್ಲ ಭಿಕ್ಷೆ ಹಾಕಿ ಸಮಾಧಾನ ಮಾಡಿಸಿ ಕಳಿಸಿ ಮತ್ತೆ ಹೊರಟ್ಟಿಗೆ ತಾನು ಹೋಗಿ ಆ ಹಂಸ ಡಿಬ್ಬಿಕರನ್ನು ಕೊಂದು ಅವರಿಗೆ ಮನಸ್ಸಿಗೆ ಸಮಾಧಾನ ಮಾಡಿದ. ಹೀಗೆ ದ್ವಿಜ ಅಂದ್ರೆ ಬ್ರಾಹ್ಮಣ, ಅತ್ರಿ ಪುತ್ರ ದುರ್ವಾಸರು ಅಂದ್ರೆ ಸನ್ಯಾಸಿಗಳು, ಅವರಿಗೆ ಬಂದ ದುಃಖವನ್ನು ಪರಿಹಾರ ಮಾಡಿದ. ಬದರಿಯಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ರು, ಅವರಿಗೆ ನರಕಾಸನ ಉಪದ್ರವ ಇತ್ತು, ನರಕಾಸನ ಕೊಂದು ಆ ಋಷಿಗಳಿಗೆ ಬಂದಿರತಕ್ಕಂತಹ ದ್ವಿಜ ಬ್ರಾಹ್ಮಣರು ಅವರು ದೇವತೆಗಳಿಗೆ ಬಂದಿರತಕ್ಕಂತಹ ದುಃಖವನ್ನು ಎಲ್ಲ ಪರಿಹಾರ ಮಾಡಿದ. ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮ, ಭಗವದ್ಗೀತೆ ಉದ್ಧವ ಗೀತೆ ಇದೆಲ್ಲ ಅನುಶಾಸನ ಪರ್ವ, ಶಾಂತಿ ಪರ್ವ. ಅದರಲ್ಲಿ ಭೀಷ್ಮಾಚಾರ್ಯ ನಿಂತು ತಾನೇ ಉಪದೇಶ ಮಾಡಿ ಅಖಿಲ ಗುರು ಅನಿಸ್ಕೊಂಡವನು, ಷಡ್ಗುಣ ಪೂರ್ಣನಾದವನು. ನಿನಗೆ ನಮಸ್ಕಾರ ಯೋಗೇಶ್ವರ, ಯೋಗದ ಒಡೆಯವನು, ಯೋಗದ ಸಮೃದ್ಧಿ ಅವನಿಗೆ ಗೊತ್ತಿದೆ, ಅವನಿಗೆ ಎಲ್ಲ ಯೋಗ ಗೊತ್ತು. ನಿಮ್ಗೆ ಗೊತ್ತಿಲ್ಲ ಎಷ್ಟು ಕೃಷ್ಣಾವತಾರದಲ್ಲಿ ಏನಾದ್ರೆ ಹೇಳಿ ಏನ್ರೀ ವಿಶ್ವ ಜಗದುದರ ತಾಯಿ ತೊಡೆಯಲ್ಲಿ ಮಲಗಿಸಿ ಮುದ್ದು ಮಾಡ್ತಾ ಇದ್ಲು, ಹಗೂರಾಗಿದ್ದ. ಒಂದು ದಿವಸ ತೋರಿಸಿಬಿಟ್ಟ, ಭಾರ ಇಟ್ಬಿಟ್ಲು. ಲಘಿಮ ಹಗೂರಾದವನು ಗರಿಮ ಭಾರ ಆದ ಇಟ್ಬಿಟ್ಲು.
ಸುಂಟ್ರ ಗಾಳಿ ರೂಪದಲ್ಲಿ ಇವನು ಬಂದ. ಆವಾಗ ತೃಣಾವರ್ತ ತಿಳಿದಂತೆ ಹಗೂರಾದ, ಮೇಲಕ್ಕೆ ಹೋದ, ಬಂಡಗಲಿಂದ ಬಾರಾದ. ನೋಡಿ ಲಘಿಮ ಗರಿಮ ತೋರಿಸಿದ. ತಾಯಿ ಏನ್ ಮಾಡಿದ್ಲು? ಲಘಿಮ ಹಗೂರಾದದು, ಮಹಿಮ ಗರಿಮ ಅಂದ್ರೆ ಬಾರಾದದು, ಇನ್ನೊಂದು ಮಹಿಮೆ ತೋರಿಸಿದ. ಈ ಪುಟ್ಟ ಕೃಷ್ಣನ ಕಟ್ಟಬೇಕು ಅಂತ ಹಗ್ಗ ಹಿಡ್ಕೊಂಡು ಹೋದ್ರೆ ಎರಡು ಉಂಗುರ ಕಡಿಮೆ ಆಯ್ತು, ಮತ್ತು ಜಾಯಿಂಟ್ ಮಾಡಿದ್ರು, ಮತ್ತೆರಡು ಉಂಗುರ ಕಡಿಮೆ ಆಯ್ತು. ಏನಾಯ್ತು ಈಗ ಅರ್ಥ ಮಾಡ್ಕೊಳ್ಳಿ, ಹೇಳಿ ಏನೋ ಕೃಷ್ಣ ಏನು ತೋರಿಸಲಿ ಇವಾಗ? ಹಗ್ಗ ದೊಡ್ಡದಾದಷ್ಟು ಅವನು ದೊಡ್ಡದಾಗ್ತಾನಂದ್ರೆ ಏನ, ಇದು ಯಾವ ಮಹಿಮೆ? ಇದು ಯಾವ ಮಹಿಮೆ? ಇದು ಮಹಿಮ, ದೊಡ್ಡದಾಗೋದು ಮಹಿಮ. ಕೊನೆಗೆ ತಾಯಿಗೆ ಎಷ್ಟು ಗೋಳಾಡಿಸ್ಬಾರ್ದು ಅಂತ ಭಕ್ತಿ ಪರವಶನಾಗಿ ಮಾತ್ರ ತಾಯಿ ಆದರಲ್ಲಿ ಕಟ್ಟುಪಾಡಿಗೆ ಸಿಗಬೇಕಂತ ಹೇಳ್ಕೊತಾರೆ. ಕೊನೆಗೆ ಕರುವಿನ ಚಿಕ್ಕ ಪುಟ್ಟ ಕರುವಿನ ಹಗ್ಗಕ್ಕೆ ಒಳಗೆ ಹಾಕ್ಕೊಂಡ. ಹಗ್ಗ ಪುಟ್ಟ ಕರುವಿನ ಹಗ್ಗಕ್ಕೆ ಒಳಗೆ ಪಾಶಕ್ಕೆ ಸಿಗಬೇಕಾದ್ರೆ ಚಿಕ್ಕದಾದ, ಮೊದಲು ಏನಾದ? ಮಹತೋ ಮಹೀಯ ಆದ, ಅಣೋ ರಣಿಯ. ಇದು ಅಣಿಮಾ ಮಹಿಮ ಲಘಿಮಾ ಗರಿಮ. ಕೊನೆಗೇನ್ರಿ ಇನ್ನೊಂದು ತೋರಿಸಿದ್ದಾನೆ, ಇದ್ದಕ್ಕಿದ್ದಾಗ ಆ ಗೋವರ್ಧನ ಬೆಟ್ಟ ಎಷ್ಟು ದೊಡ್ಡದ್ರಿ? ಸಿಕ್ಕಾಪಟ ದೊಡ್ಡದಿದೆ. ಅದನ್ನು ಏಳು ವರ್ಷದ ಭಾರಕ್ಕೆ ಹಿಡಿದ. ಅದು ಹೇಗ್ರಿ, ಅದು ನಿಲ್ತದ? ಈ ಸೂಜಿ ಮನೆ ಮೇಲೆ ಈ ಬಿಲ್ಡಿಂಗ್ ಇಡ್ಲಿಕ್ಕಾಗತ್ತಾ? ಇಡ್ತೀರಾ ಸೂಜಿ ಮನೆ ಇಡ್ತೀರಾ? ಹಾಗೆ ಕೃಷ್ಣನ ಅಂಗೈ ಅಂದರೆ ಎಡಗೈ ಅಷ್ಟು ದೊಡ್ಡ ಪರ್ವತ ಹೇಗೆ ಅಲ್ಲಿ ನಿಲ್ತದ್ರಿ? ಅದಕ್ಕೆ ಸ್ವಾಯಂಭು ಯೋಗ, ದೊಡ್ಡವಾದ ಪದಾರ್ಥನ ಚಿಕ್ಕದ ಮಾಡಿ, ಭಾರವಾದ ಪದಾರ್ಥನ ಹಗುರ ಮಾಡಿ ಹಿಡ್ಕೊಳ್ಳೋ ಶಕ್ತಿ ಏನಿದೆ ಯೋಗ ಶಕ್ತಿ, ಅದು ಸ್ವಯಂಭೂ ಯೋಗ. ಅದನ್ನು ತೋರಿಸಿದ ಇದೆಲ್ಲ, ಅದು ಯೋಗವನ್ನು ತೋರಿಸಿದ. ಕಣ್ಣು ಮುಚ್ಚಿ ತೆರೆದರೊಳಗೆ ಶಿಫ್ಟ್ ಮಾಡಿದ. ಯಾರನ್ನ? ಮಥುರಾಪಟ್ಟಣದಲ್ಲಿದ್ದಾರೆ, ಎಲ್ಲರೂ ಹೊಂಚಾಗ್ತಾ ಇದ್ದಾರೆ ಕಾಲಯವರ. ಈಗೆಲ್ಲ ನಮ್ಮ ಭಕ್ತರಿಗೆ ಬಹಳ ತೊಂದರೆ ಆಗುತ್ತೆ, ದೇವರಿಗೆ ರಕ್ಷಣೆ ಮಾಡಲಿಕ್ಕೆ ಆಗತ್ತೆ, ಆದರೆ ಲೋಕಕ್ಕೆ ತಿಳಿಸ್ತಾರೆ. ಎಲ್ಲ ಶತ್ರುಗಳ ಕಾಟ ಜಾಸ್ತಿ ಇರುವಾಗ ನಮ್ಮ ಅಲ್ಪ ಸೈನ್ಯ ಇದ್ದರೆ ಅವರನ್ನು ಶಿಫ್ಟ್ ಮಾಡಬೇಕು, ಅವರು ಸುರಕ್ಷಿತ ಆಗಿರಬೇಕು ಅಂತ ತೋರ್ತಕ್ಕೋಸ್ಕರ ಏನು ಮಾಡಿದ? ಆ ದ್ವಾರಕೆಯಲ್ಲಿ, ಯಾಕೆ ಅದು ಜಲದುರ್ಗ ಸಮುದ್ರ, ಅಲ್ಲಿ ಯಾರು ಶತ್ರುಗಳು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಧ್ಯದಲ್ಲಿ 12,000 ಯೋಜನೆಯಷ್ಟು ವಿಸ್ತೀರ್ಣ, 12 ಯೋಜನೆಯಷ್ಟು ಎಲ್ಲ ಪುರವನ್ನು ಕಟ್ಟಿ ಎಲ್ಲರೂ ಅಟ್ಯಾಕ್ ಆಗ್ತಾ ಇದ್ದಾರೆ ಅಲ್ಲಿ. ತಕ್ಷಣ 8 ಜನರನ್ನು ಅಲ್ಲಿ ಕಳಿಸ್ಬೇಕು. ಎಲ್ಲಿ ದ್ವಾರಕೆ, ಎಲ್ಲಿ ಮಥುರೆ? ಕಣ್ಣು ಮುಚ್ಚಿ ತೆರೆದರೊಳಗೆ ಮಥುರೆಯಲ್ಲಿದ್ದವರು ದ್ವಾರಕೆ ಬಂದುಬಿಟ್ಟಿದ್ದಾರೆ. ಯೋಗ ಪ್ರಭಾವ ಇದೆಲ್ಲ ಕೃಷ್ಣ ತೋರಿಸಿದ್ದಾರೆ. ಅದಕ್ಕೆ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. ಎಲ್ಲ ವಿಷ ಇದು ಮಾಡ್ತಾರೆ, ಅಗ್ನಿಪಾನ ಮಾಡಿದರೆ ಬಾಯಿ ಸುಡಲಿಲ್ಲ, ಅಗ್ನಿಸ್ತಂಭನ ಶಕ್ತಿ ಅದು ಒಂದು ಯೋಗವೇ. ವಿಷಪಾನ ಮಾಡ್ತಾನೆ ಸಾಯಲಿಲ್ಲ, ಮಾಡಿಸಿದವರು ಸತ್ರ ವಿನಃ ಮಾಡಿದವರು ಸತ್ಯ. ವಿಷಸ್ತಂಭನ ವಿದ್ಯೆ ಗೊತ್ತಿದೆ ಪರಮಾತ್ಮನಿಗೆ. ಎಲ್ಲೋದಕ್ಕಿಂತ ಮಿಗಿಲ ಯೋಗ ಅಂದರೆ ಒಂದು ಉಪಾಯ, ಸಮಸ್ಯೆ ಬಂದಾಗ ಹೇಗೆ ಬಗೆಹರಿಸಬೇಕಂತ ಗೊತ್ತಿದೆ ಕೃಷ್ಣನಿಗೆ. ಒಂದು ಹೇಳಿ ಮುಗಿಸಿಬಿಡ್ತಾನೆ. ಏನಾಯಿತು? ಮಹಾಭಾರತ ಯುದ್ಧ, ಅಲ್ಲಿ ಕರ್ಣ ಪರಶುರಾಮದೇವರಿಂದ ಬ್ರಹ್ಮಾಸ್ತ್ರವನ್ನು ವಿದ್ಯೆ ಉಪದೇಶ ಪಡೆದಿದ್ದ. ಈ ಅರ್ಜುನನಿಗೂ ಅದು ಗೊತ್ತಿತ್ತು, ಆದರೆ ಅರ್ಜುನಿಗೆ ಡೈರೆಕ್ಟಾಗಿ ಪರಶುರಾಮದೇವರಿಂದ ಉಪದೇಶ ಆಗಿಲ್ಲ, ದ್ರೋಣಾಚಾರ್ಯಿಂದ ಆಗಿದೆ. ಕರ್ಣನಿಗೆ ಹಾಗಲ್ಲ, ಡೈರೆಕ್ಟಾಗಿ ಪರಮಾತ್ಮನಿಂದ ಆಗಿದೆ. ಹಾಗೆ ಅವನು ಪಡೆದ ಬ್ರಹ್ಮಾಸ್ತ್ರ ವಿದ್ಯೆ ಏನಿದೆ ಕರ್ಣ, ಅದು ಡೈರೆಕ್ಟಾಗಿ ದೇವರೇ ಕೊಟ್ಟದ್ರಿಂದ ಅದಕ್ಕೆ ಪವರ್ ಜಾಸ್ತಿ. ಇಂಡೈರೆಕ್ಟಾಗಿ ದೇವರಿಂದ ಬಂದಿದೆ, ನೇರವಾಗಿ ದೇವರಿಂದ ಬರಲಿಲ್ಲ. ಆ ಅರ್ಜುನನ ಬ್ರಹ್ಮಾಸ್ತ್ರಕ್ಕೆ ಶಕ್ತಿ ಕಡಿಮೆ. ಏನು ಮಾಡಿದ? ಸರ್ಪವನ್ನು ಅಭಿಮಂತ್ರಿಸಿ ಸರ್ಪಸಹಿತವಾಗಿ ಬಾಣನ ಸಂಯೋಜನೆ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಕೃಷ್ಣ ನೋಡಿದ, ಈಗ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಬಿಟ್ಟರೆ ಅದು ಉಪಶಮನ ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಅರ್ಜುನದ ಅಸ್ತ್ರ ಫಾಸ್ಟ್ ಆಗಿ ಅಲ್ಲ, ಮಾಡಿ ಇವನು ಅಸ್ತ್ರ ಬಿಡೋದ್ರೊಳಗೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ದೇವರಿಗೆ ಅದು ಬುದ್ಧಿ ಬಂತು, ತಕ್ಷಣ ಏನು ಮಾಡಬೇಕು ಇವಾಗ ಏನು ಗೊತ್ತಿದೆ ಅಂತ ನೋಡಿ, ಅರ್ಜುನನ ಪ್ರಾಣ ಉಳಿಬೇಕು, ಅಸ್ತ್ರದ ಮರ್ಯಾದೆಯೂ ಉಳಿಬೇಕು. ಎಂಥ ಪ್ಲ್ಯಾನ್ ನೋಡಿ, ತ್ರಚ್ಚಿ ಒತ್ತಿಬಿಟ್ಟಾಗೆ, ಹೀಗೆ ರಥವನ್ನು ಒತ್ತಿಬಿಟ್ಟ. ರಥ ಒತ್ತಿದಾಗ ಅವನು ಇದು ಇಡೀ ಹಣೆಗೆ ಗುರಿಯಾಗಿ ಬಿಟ್ಟಿದ್ದಾನೆ. ರಥ ಒತ್ತಿದ ಕ್ಷಣ 5 ಅಂಗುಲ ಕೆಳಗೋಯ್ತಂತೆ ರಥ, ಅರ್ಜುನ ಉಳ್ಕೊಂಡ ಕಿರೀಟ ನಗರಿಸ್ಕೊಂಡು ಹೋಯ್ತು. ಏನ್ರಿ ಕೃಷ್ಣನಿಗೆ ತಲೆ ಉಂಟ, ಕಿರೀಟವನ್ನು ಕೂಡ ರಕ್ಷಣೆ ಮಾಡಬೇಕಿತ್ತ ಬಿಡೋ, ಕೃಷ್ಣ ಸ್ವಲ್ಪ ದಡ್ಡ ಅಂತ ಅಲ್ಲ. ಯಾಕೆಂದ್ರೆ ಅರ್ಜುನ ಪ್ರಾಣ ಉಳಿಬೇಕು, ತನ್ನ ಅಸ್ತ್ರದ ಮರ್ಯಾದೆ ಉಳಿಬೇಕು, ತಾನೇ ಕೊಟ್ಟದ್ದಲ್ಲ ಪರಶುರಾಮ ರೂಪದಿಂದ, ಆ ಅಸ್ತ್ರದ ಮರ್ಯಾದೆ ಉಳಿಬೇಕು, ಅದಕ್ಕೆ ಕಿರೀಟ ಆರಿಸ್ಕೊಂಡು ಹೋಯ್ತು. ಗೊತ್ತಾಯ್ತಾ? ಇದು ಪ್ಲಾನ್, ಇದು ಯೋಗೇಶ್ವರ ತಿಳಿದು ಕೇಳಿಸ್ಕೊಳ. ಉಪಾಯ ಸಮಸ್ಯೆ ಬಂದಾಗ ಹೇಗೆ ಬಗೆಹರಿಸಬೇಕು ಎಂಬುದರಲ್ಲಿ ಎತ್ತಿದ ಕೈ ಕೃಷ್ಣ ಅಂತ, ಕೃಷ್ಣ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ರಾಘವೇಂದ್ರ ರಾಯರು ಅವರ ಮನೆಯವರು ಬಂದ ಮೊನ್ನೆ, ಅಧಿಕ ಮಾಸ 1 ಹೇಳ್ರಿ ಅಂತ ಹೇಳಿದರು.
ಬಂದಾರ ಹೇಳಲಿಕ್ಕೆ ಒತ್ತಡ ನಮಗೆ, ಯಾಕೆಂದರೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇಷ್ಟು ದೂರ ಎಲ್ಲ ಭಕ್ತರು ಇದ್ದಲ್ಲಿ ಬರಬೇಕು, ಆದರೆ ತುಂಬ ಸಮಸ್ಯೆ ಇದೆ. ಅದರಿಂದಾಗಿ ಈ ಒಂದು ಕಾಲ ಇದನ್ನು ಭಾಗವತ ಕೃಷ್ಣನ ಚರಿತ್ರೆ ಅಂತ ಹೇಳಿದ್ದೇವೆ. ಇದನ್ನು ಮಧ್ಯಾಂತಕದ ಶ್ರೀಕೃಷ್ಣನಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಇದನ್ನು ಆಯೋಜನೆ ಮಾಡಿದಂತಹ ನಮ್ಮ ಗುರುರಾಜ್ ರಾಘವೇಂದ್ರ ದಂಪತಿಗಳಿಗೂ ಮತ್ತು ಎಲ್ಲ ಭಕ್ತರಿಗೂ ಇದನ್ನು ಆಲಿಸಿದ ಭಕ್ತರಿಗೆ ದೇವರ ಅನುಗ್ರಹ ಮಾಡಿ ಎಂದು ತರುವ ಮಾತನ್ನು ಕಷ್ಟ.